कार्यक्रम प्रायोजक शिद्दास दि अल्टिमेट होम शॉपिंग जीएल ट्रेड सेंटर पुत्तूर सिटी आर्केड बेंदूरवेल मैंगलोर एंड हिमालय प्रेस्टीज उडुपी मणिपाल मेन रोड उडुपी। इवत्तिन करंट अफेयर्स कार्यक्रम के तमगेल्लरिगू कूड़ा स्वागतवन्न बयसता इद्देने। इवत्तिन करंट अफेयर्स न विचार पिनराय पुराण इवत्तु मंगळूरिनल्लि ओंदु रीतियागि प्रतिभटनेगळन्नु हम्मिकोंडिद्दारे। पिनराय बरबारदु अंत हेळि मोन्नेयिंदल कूड कूगुगळु केळि बर्ता इत्तु। इदर नडुवे पिनराय अवरु यशस्वियागि तन्न सभेयन्नु मुगिसि इदीग मरळुत्ता इद्दारे। सो ओट्टारागि पिनरायन्न याके बरबारदु अंत इवरु केळिकोळ्ता इद्दारे अथवा प्रतिभटनेयन्न माड्ता इद्दारे अथवा ई प्रतिभटने इंत रीतियल्लि माडुवागलू कूड याके हट हिडिदु पिनराय अवरु बंदिद्दारे। सो इदे विचार ओट्टारागि इवत्तु कोमु गलभेयन्न सृष्टिसलिक्के इवेरडु पक्ष मुंदाग्ता इदेया एनो ओंदु अर्थदल्लि बहुशः कोमु गलभेगे सन्निहितवागित्तु इवत्तु मंगळूरिन वातावरण। ओट्टारागि इष्टु विचारद कुरितागि नावु चर्चेयन्न माड्तेवे निम्म करेगळन्नु कूड स्वीकरिसुत्तेवे। नम्मोंदिगे राज्य बीजेपी अल्पसंख्यात मोर्चद उपाध्यक्षरतक रही मुच्चर नमेंगे सर तमेंगे कार्यक्रम के स्वागत। अदे रीतिया सीपीएम जिला कार्यदर्शी बालकृष्ण शेट्टी कमे सर तमू कार्यक्रम के स्वागत। रही मुच्चर तावू कूड़ा करे कोट्टिद्री इवत्तु अल्पसंख्यात मोर्चा कूड़ा इवत्तु पत्रिका पत्रिका प्रकटणेयल्लि तावु कूड़ा तिळिसिद्रे अल्पसंख्यात मोर्चा एल्लवू कूड़ा नावु सपोर्ट माड्तेवे मत्तोंदु माड्तेवे मगदोंदु माड्तेवे अल्ल याके इवत्तु पिनराय बरुवाग इष्टर मट्टिगिन निम्म काळजि अथवा अवरु बरबारदु अन्नुवंत हठमारितन याके अंत। ओंदनेयदागि संघ परिवार मत्तु भारतीय जनता पार्टी बंदिगे करे कोड्लिल्ल बहळ स्पष्टवागि हेळतक्कंतद्दु सुप्रीम कोर्ट्न निर्देशन इदे आ प्रकार माड्लि हरताळवन्नु आचरणे माडि अन्नतक्कंत ಮತ್ತು ಸ್ವಯಂ ಪ್ರೇರಿತದಿಂದ ಬಂದ್ ಮಾಡಿ ಅನ್ನತಕ್ಕಂತ ಮನವಿಯನ್ನ ಮಾಡಿದೆವೆ ಬಂದ್ ಮಾಡಲಿಲ್ಲ ಮನವಿಯನ್ನ ಕೊಟ್ಟಿದ್ದೇವೆ ಇವತ್ತು ಕರಾವಳಿ ಭಾಗದ ಜನ ಆ ಒಂದು ಏನು ಮನವಿ ಇದೆ ಆ ಮನವಿಗೆ ಸ್ಪಂದನೆಯನ್ನ ಅವರು ಮಾಡಿದ್ದಾರೆ ಬಂದ್ ಸಂಪೂರ್ಣವಾಗಿ ಯಶಸ್ವಿ ಕೂಡ ಆಗಿದೆ ಇದಕ್ಕಾಗಿ ಕರಾವಳಿ ಭಾಗದ ಜನರನ್ನ ಅಭಿನಂದಿಸುತ್ತೇನೆ ಮತ್ತು ಕೃತಜ್ಞತೆಯನ್ನ ನಾವು ಸಲ್ಲಿಸಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ ಪಿಣರಾಯಿ ವಿಜಯ ಅವರು ಬಂದ್ರು ಕಾರ್ಯಕ್ರಮ ಯಶಸ್ವಿ ಆಗಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಯಶಸ್ವಿ ಆಗಲಿಲ್ಲ ಜನ ಇಲ್ಲ ಅನ್ನುವ ಕಾರಣದಿಂದಾಗಿ ಒಂದು ಕಾರ್ಯಕ್ರಮವನ್ನೇ ರದ್ದು ಮಾಡಲಾಗಿದೆ ಇನ್ನು ಉಳಿದ ಕಾರ್ಯಕ್ರಮ ಏನಿತ್ತು ಕೇರಳದಿಂದ ಅವರ ಜೊತೆಯಲ್ಲಿ ಟ್ರೈನ್ ನಲ್ಲಿ ಬಂದಂತ ಕಾರ್ಯಕರ್ತರು ಮತ್ತು ಕೆಲವರನ್ನ ಸೇರಿಸಿಕೊಂಡು ಪೊಲೀಸ್ ಬಂದೋಬಸ್ತಿನಲ್ಲಿ ಅವರು ಆ ರೀತಿ ಮಾಡಿದ್ದಾರೆ ಹೊರತು ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತ ಹೇಳಲಿಕ್ಕೆ ಸಾಧ್ಯವಿಲ್ಲ ಯಶಸ್ವಿ ಆಗಲಿಲ್ಲ ಅನ್ನತಕ್ಕಂತದ್ದು ಕೂಡ ಸತ್ಯ ಅಲ್ಲ ಅವರ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬಾರದು ಅನ್ನುವಂತ ಆಟ ತಮಗೆ ಯಾಕೆ ಅಂತ ಅಲ್ಲಲ್ಲ ಪಿನರಾಯಿ ಅವರು ಕೂಡ ಒಂದು ರಾಜ್ಯದ ಮುಖ್ಯಮಂತ್ರಿಗಳು ಹೌದು ಅವರು ಇವತ್ತು ಸೌಹಾರ್ದ ಸಭೆಗೆ ಬಂದಿದ್ರೆ ಏನು ತಪ್ಪಾಗ್ತದೆ ಅವರು ರಾಜಕೀಯ ಉದ್ದೇಶಕ್ಕಾಗಿ ಬರುವುದಾದರೆ ನಮ್ಮ ವಿರೋಧ ಇಲ್ಲ ರಾಜಕೀಯ ಭಾಷಣಗಳನ್ನು ರ್ಯಾಲಿಗಳನ್ನು ಮಾಡುವುದಾದರೆ ನಮ್ಮ ವಿರೋಧಗಳಿಲ್ಲ ಅಥವಾ ಬೇರೆ ಯಾವುದಾದರೂ ಸಾಮಾಜಿಕ ಅಥವಾ ಬೇರೆ ಯಾವುದೇ ಕಾರ್ಯಕ್ರಮಗಳಿಗೆ ಬರುವುದಾದರೂ ನಮ್ಮ ವಿರೋಧಗಳಿಲ್ಲ ಆದರೆ ಭೂತದ ಬಾಯಿಯಲ್ಲಿ ಭಗವದ್ಗೀತೆ ಸೈತಾನನ ಬಾಯಲ್ಲಿ ಕುರಾನ್ ರೈಮುಚಿಲ್ ಅವರು ನೀವು ಗುರುತಿಸಿಲ್ಲ ಅಲ್ಲ ಯಾಕೆ ಅಂತ ಹೇಳಿದ್ರೆ ಅಲ್ಲ ಅವರು ನಿಜಕ್ಕೂ ಭೂತ ಆಗಿದ್ರೆ ಅವರು ಇವತ್ತು ಕೇರಳದ ಮುಖ್ಯಮಂತ್ರಿಗಳು ಆಗ್ತಾ ಇರಲಿಲ್ಲ ನಾನು ಒಂದು ಹೇಳುವಂತದ್ದು ಕೆಲವೊಮ್ಮೆ ಏನಾಗುತ್ತೆ ಅಂತ ಹೇಳಿದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಗೊತ್ತಾಯ್ತಲ್ಲ ಅಲ್ಲಿ ಆ ವಾತಾವರಣಗಳು ಆ ರೀತಿ ಇದೆ ಆಯ್ಕೆ ಮಾಡಿ ಬರುವಂತದ್ದು ಬೇರೆ ಮತ್ತು ಉಳಿದ ವಿಚಾರಗಳು ಬೇರೆ ಇವತ್ತು ನಾವು ಅಂಕಿ ಅಂಶಗಳ ಪ್ರಕಾರ ಹೇಳತಕ್ಕಂತದ್ದು ಏನಂತ ಹೇಳಿದ್ರೆ ಈ ಕಮ್ಯುನಿಸ್ಟ್ ಸಿದ್ಧಾಂತವನ್ನು ಒಪ್ಪದಂತಹ ಯಾವುದೇ ವ್ಯಕ್ತಿಗಳಿದ್ದರೂ ಕೂಡ ಅವರನ್ನು ಕೊಲೆ ಮಾಡುವುದು ಅವರ ಸ್ವತ್ತನ್ನು ನಾಶ ಮಾಡುವುದು ಅವರಿಗೆ ಒಂದು ಭಯ ವಾತಾವರಣ ನಿರ್ಮಾಣ ಮಾಡುವುದು ಇದು ಅವರ ಉದ್ದೇಶ ಇದರಲ್ಲಿ ಅವರು ಆಗಿದ್ದಾರೆ ಅವರು ಮುಖ್ಯಮಂತ್ರಿ ಆದ ನಂತರವೇ 10 ಕೊಲೆಗಳು ರಾಜಕೀಯ ಪ್ರೇರಿತವಾದಂತ 10 ಕೊಲೆಗಳು ಅವರು ಮುಖ್ಯಮಂತ್ರಿ ಆದ ನಂತರವರಾಗಿದೆ ಆಮೇಲೆ ಅವರು ಗೆದ್ದಂತ ಅವರ ಧರ್ಮಡಂ ಕ್ಷೇತ್ರ ಏನಿದೆ ಅದರ ಪಕ್ಕದಲ್ಲಿ ಇರುವ ಮನೆಗಳನ್ನೇ ಧ್ವಂಸ ಮಾಡಿದ್ದಾರೆ ಅವರೇ ಮಾಡಿಸಿದ್ದು ಅಂತ ತಾವು ಹೇಳ್ತಾ ಇದ್ದೀರಾ ವಿಷಯ ಅದಲ್ಲ ನಾವು ಹೇಳತಕ್ಕ ಅಂತಹ ವ್ಯಕ್ತಿತ್ವದ ವ್ಯಕ್ತಿಗಳಿಗೆ ನಾಯಕತ್ವವನ್ನು ಕೊಡತಕ್ಕಂತ ವ್ಯಕ್ತಿಗಳು ಅವರು ರಾಜಕಾರಣಿಯಾಗಿ ಬರುವುದಕ್ಕೆ ವಿರೋಧ ಇಲ್ಲ ಆದರೆ ಸೌಹಾರ್ದದ ಮಂಗಳೂರಿನ ಜನತೆಗೆ ಬೇಕಾಗಿಲ್ಲ ಮಂಗಳೂರಿನ ಜನ ನಮ್ಮ ಕರಾವಳಿ ಭಾಗದ ಜನರಲ್ಲಿ ಕಾಂಗ್ರೆಸ್ ಆಗಿರಬಹುದು ಬಿಜೆಪಿ ಆಗಿರಬಹುದು ಬೇರೆ ಬೇರೆ ಪಕ್ಷಗಳು ನಾವು
ಸೌಹಾರ್ದಯುತವಾಗಿ ಇದ್ದೇವೆ. ಬೇರೆ ಬೇರೆ ರಾಜಕೀಯ ಪಕ್ಷಗಳಿದ್ದರು, ಬೇರೆ ಬೇರೆ ಸಿದ್ಧಾಂತದವರು ಇದ್ದರೂ ಕೂಡ, ಬೇರೆ ಬೇರೆ ವಿಚಾರಧಾರಿಯರು ಇದ್ದರೂ ಕೂಡ ನಾವಿಲ್ಲಿ ಬಹಳ ಸೌಹಾರ್ದ ಮತ್ತು ಇದರಲ್ಲಿದ್ದೇವೆ. ನಮಗೆ ಕೇರಳದಿಂದ ಬಂದು ಆ ರಕ್ತಸಿಕ್ತ ಅಧ್ಯಾಯಗಳನ್ನು ಮಾಡಿದಂತಹ, ಅವರಿಗೆ ನಾಯಕತ್ವ ಕೊಡತಕ್ಕಂಥ ಅಂತಹ ಹಿನ್ನೆಲೆ ಇರತಕ್ಕಂಥ ಒಂದು ವ್ಯಕ್ತಿ ಇಲ್ಲಿ ಮಂಗಳೂರಿಗೆ ಬಂದು ಸೌಹಾರ್ದ ಕೊಡಬೇಕಾದ ಯಾವ ಅಗತ್ಯವಿಲ್ಲ ಅನ್ನತಕ್ಕಂಥ ಬಾಲಕೃಷ್ಣ ಶೆಟ್ಟಿ ಅವರಲ್ಲಿ ತಾವು ಕೂಡ ಇವತ್ತು ಸಭೆಗೆ ಹೋಗಿದ್ರಿ. ಸೊ ಇವ್ರೇನು ಹೇಳ್ತಾ ಇದ್ದಾರೆ, ಇವತ್ತು ಜನವೇ ಇರಲಿಲ್ಲ ಅಥವಾ ಮತ್ತೊಂದು ಮಗದೊಂದು, ತಾವೇನು ಹೇಳ್ತೀರಾ? ಬಿ ಜೆ ಪಿಯವರು ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮರು. ಅದರ ಒಂದು ಇದು ಇವರಿಗೂ ಕೂಡ ಅಂಟಿದೆ. ಇದು ಒಂದು ಫಸ್ಟ್ ಪಾಯಿಂಟ್. ಎರಡನೇ ಪಾಯಿಂಟ್, ಇವರು ಅವರು ಭೂತ ಅಂತೇಳಿ ಹೇಳಿದರು. ಪಿಣರಾಯಿ ವಿಜಯನ್ ಭೂತ ಅಂತ ಹೇಳಿದರು. ನಾನು ಇವ್ರಿಗೆ ಕೇಳಬೇಕಾಗತ್ತೆ, ಮೋದಿ ಹಾಗಾದರೆ ಏನು ಅಂತ, ಇವರ ಪಕ್ಷದ ಪ್ರಧಾನಮಂತ್ರಿ ಆಗಿರೋರು ಏನು ಅಂತ. ಇದು ಇದು ಅವರ ಚಾಳಿ, ಆದ್ದರಿಂದ ನಾನು ಹೆಚ್ಚು ಹೇಳಲಿಕ್ಕೆ ಹೋಗಲ್ಲ. ಇನ್ನು ಇವರದ್ದೊಂದು ಘೋಷಣೆ ಇತ್ತು, ಕೇರಳದ ಮುಖ್ಯಮಂತ್ರಿ ವಿಮಾನದಲ್ಲಿ ಬಂದರೆ ಬಿಡೋದಿಲ್ಲ, ಟ್ರೈನಲ್ಲಿ ಬಂದರೆ ಬಿಡೋದಿಲ್ಲ, ಕಾರ್ನಲ್ಲಿ ಬಂದರೆ ಬಿಡೋದಿಲ್ಲ ಅಂಥೇಳಿ. ಅವ್ರು ಬಂದಿದ್ದಾರೆ, ಮೀಟಿಂಗ್ ಯಶಸ್ವಿ ಆಗಿದೆ. ಇವ್ರು ಹೇಳ್ತಾರೆ ಮೀಟಿಂಗ್ ಯಶಸ್ವಿ ಆಗಲಿಲ್ಲ. ನಾನು ಕಣ್ಣಾರೆ ಕಂಡು ನಿಲ್ಸಿ, ನೀವು ಮಾತಾಡುವಾಗ ನಾನು ಏನು ಮಾತಾಡಲಿಲ್ಲ, ನೀವು ಮಾತಾಡುವಾಗ ನೀವು ಏನು ಮಾತಾಡಿಲ್ಲ, ನಿಲ್ಸಿ. ಸೊ 15,000 ಜನ ಅಲ್ಲಿ ಬಂದಿದ್ದಾರೆ. ಪಿಣರಾಯಿ ವಿಜಯನ್ ಒಂದು ಮಾತು ಹೇಳಿದರು, ನಾನು ಕಾಲೇಜಿನ ಹೋಗುವಾಗ ಇದೇ ಎ ಬಿ ವಿ ಪಿ ಮತ್ತು ಆರ್ ಎಸ್ ಎಸ್ನವ್ರನ್ನ ಆ ಖಡ್ಗ ಕತ್ತಿಯನ್ನು ಮೆಟ್ಟಿ ಹೀಗೆ ಬಂದಿರೋದು, ಅದರಿಂದ ಇಲ್ಲಿ ಬರಲಿಕ್ಕೆ ನನಗೆ ಹೆದರಿಕೆ ಇಲ್ಲ ಅಂತ. ಅದೇ ಮಾತುಗಳ ಬಗ್ಗೆ ಹೇಳಿ. ನೆಕ್ಸ್ಟ್ ಇನ್ನೊಂದು ಹೇಳಿದರು ಅವರು, ನಾನೊಂದೊಂದು ರಾಜ್ಯದ ಮುಖ್ಯಮಂತ್ರಿ ಅಲ್ಲಿ ಮಧ್ಯಪ್ರದೇಶದಲ್ಲಿ ಅಲ್ಲಿನ ಸಂಘಟನೆಯವರು ನನ್ನನ್ನು ಬರಲಿಕ್ಕೆ ಹೇಳಿದರು, ಆದರೆ ಮುಖ್ಯಮಂತ್ರಿಯವರು ಹೇಳ್ತಾರೆ ನೀವು ಬರೋದು ಬೇಡ, ನಿಮಗೆ ಸೆಕ್ಯೂರಿಟಿ ಕೊಡಲಿಕ್ಕೆ ಆಗೋದಿಲ್ಲ ಅಂತ. ಇದು ಬಿ ಜೆ ಪಿಯ ಲಕ್ಷಣಗಳು. ಸೊ ಈ ಲಕ್ಷಣದ ಭಾಗವಾಗಿ ಇವತ್ತು ಪಿಣರಾಯಿ ವಿಜಯನ್ ಅವರನ್ನು ಕೊಲೆಗಡ್ಕ ಅಂತ ಹೇಳ್ತಾರೆ, ಪಿಣರಾಯಿ ವಿಜಯನ್ ಅವರನ್ನು ಭೂತ ಅಂತೇಳಿ ಹೇಳ್ತಾರೆ, ಪಿಣರಾಯಿ ವಿಜಯನ್ನ ಪುರಾಣವನ್ನು ನೀವು ಮಾಡ್ತಾ ಇದ್ದೀರಿ. ಅಲ್ಲ, ಪಿಣರಾಯಿ ವಿಜಯನ್ರವರು ನಿಜಕ್ಕೂ ಕೂಡ ಸೌಹಾರ್ದ ಭಾಷಣವನ್ನು ಮಾಡುವುದಾದ್ರೆ ಇವತ್ತು ಅವರ ಭಾಷಣದ ಪಟ್ಟಿಯಲ್ಲಿ ಬಹುಶಃ ಆ ಪುಟದಲ್ಲಿ ಹೇಳಿದ್ರೆ ಆರ್ ಎಸ್ ಎಸ್ ಹಾಗೆ ಮಾಡ್ತು, ನಾನು ಆರ್ ಎಸ್ ಎಸ್ ಮತ್ತು ಎ ಬಿ ವಿ ಪಿ ಕಚ್ಚಾಟಗಳಲ್ಲಿ ಬದುಕಿ ಬಂದೆ, ನಾನು ಈ ರೀತಿ ಮಾಡಿದೆ. ಹಾಗಾದ್ರೆ ಆರ್ ಎಸ್ ಎಸ್ ಅನ್ನು ಬೈಯುವುದು ನೀವು ಸೌಹಾರ್ದತೆ ಅಂತ ಕಾಯ್ತೀರಿ? ಆರ್ ಎಸ್ ಎಸ್ ಅಥವಾ ಆರ್ ಎಸ್ ಎಸ್ ಮತ್ತು ನಾವು ಎಲ್ಲರೂ ಕೂಡ ಒಟ್ಟಾಗಿ ಬಾಳ್ಬೇಕು ಅಂತ ಹೇಳುವಂತದ್ದು ಸೌಹಾರ್ದತೆಯೋ, ಅಥವಾ ಆರ್ ಎಸ್ ಎಸ್ ಸರಿ ಇಲ್ಲ ಎ ಬಿ ವಿ ಪಿ ಸರಿ ಇಲ್ಲ ಅಂತ ಹೇಳುದು ಸೌಹಾರ್ದತೆಯೋ? ತಮ್ಮ ಉತ್ತರ ಬೇಕಾಗಿದೆ. ಹಾ, ಅದಕ್ಕೆ ಉತ್ತರ ಕೊಡ್ತೀರಿ. ಆರ್ ಎಸ್ ಎಸ್ಸು ಇಡೀ ದೇಶದಲ್ಲಿ ಹಿಂದೂ ಮುಸ್ಲಿಂ ಕ್ರೈಸ್ತ ಜೈನ್ ಸಿಖ್ ಎಲ್ಲರೂ ಒಂದಾಗಿರಬೇಕು ಅಂತೇಳಿ ಆರ್ ಎಸ್ ಎಸ್ ಭಾವಿಸೋದಾದರೆ ಅದು ಸೌಹಾರ್ದತೆ ಅಂತ ಹೇಳ್ತೀವಿ. ಆದರೆ ಆರ್ ಎಸ್ ಎಸ್ ಆ ರೀತಿಯ ಧೋರಣೆಯಲ್ಲಿ ಇಲ್ಲ. ಅಲ್ಲ, ಈಗ ಪಿಣರಾಯಿ ಅವರು ಮತ್ತೇನೋ ಭಾವಿಸಿದ್ರು. ಇಲ್ಲ ಇಲ್ಲ, ಅವರು ಕೂಡ ಅದನ್ನೇ ಭಾವಿಸಿದ್ರು. ಆರ್ ಎಸ್ ಎಸ್ ಆ ಧೋರಣೆಯಲ್ಲಿ ಇಲ್ಲ, ಇಲ್ಲ ಇಲ್ಲ, ಆರ್ ಎಸ್ ಎಸ್ ಇರಬಾರ್ದು ಅಂತೇಳಿ ಹೇಳ್ತಾ ಇಲ್ಲ, ಆರ್ ಎಸ್ ಎಸ್ ಇರಬಾರ್ದು ಅಂತೇಳಿ ಹೇಳ್ತಾ ಇಲ್ಲ. ಆದ್ರೆ ಆರ್ ಎಸ್ ಎಸ್ ನ ಧೋರಣೆ ಸರಿ ಇಲ್ಲ ಅಂತೇಳಿ ಹೇಳ್ತಾ ಇಲ್ಲ. ಒಂದು ಹೇಳ್ತೇನೆ, ಆರ್ ಎಸ್ ಎಸ್ ಧೋರಣೆ ಸರಿ ಇಲ್ಲ. ಒಂದು ಹೇಳ್ತೇನೆ, ಪುರಭವನದಲ್ಲಿ ಬಿ ಡಿ ಕಾರ್ಮಿಕರ ಜೊತೆಯಲ್ಲಿ ಇದ್ದಂತಹ ಸಂವಾದ ಕಾರ್ಯಕ್ರಮ ಇವತ್ತು ಜನ ಇಲ್ಲ ಅನ್ನತಕ್ಕಂಥದ್ದು ರದ್ದಾಗಿದೆ. ಬಿ ಡಿ ಕಾರ್ಮಿಕರ ಸಂವಾದ ಕಾರ್ಯಕ್ರಮ ಇರಲೇ ಇಲ್ಲ ಅಲ್ಲಿ, ಒಂದು ರದ್ದಾಗಿದೆ. ಪುರಭವನದಲ್ಲಿ ಹಾಕಿದ ಸದಸ್ಯ ಏನು ಸೌಹಾರ್ದ ಭಾಷಣ ಮಾಡ್ಲಿಕ್ಕೆ ಬಂದಿದ್ದಾರೆ, ಅಲ್ಲಿ ನೀವು ಹೇಳಿದ ಹಾಗೆ ಸೌಹಾರ್ದದ ಒಂದೇ ಒಂದು ಮಾತುಗಳನ್ನ ಅಲ್ಲಿ ಪಿಣರಾಯಿ ವಿಜಯ್ ಇವತ್ತು ಆಡ್ಲಿಲ್ಲ. ನೀವು ಎಲ್ಲಿ ಕೇಳಿ? ಕೂತ್ಕೊಂಡು ಕೇಳಿದ್ದೀನಲ್ಲ. ಅಲ್ಲ, ಈಗ ನಾಳೆ ಪತ್ರಿಕೆಗಳಲ್ಲಿ ಬರ್ತದೆ, ಮಾಧ್ಯಮಗಳು ತೋರಿಸ್ತಾ ಇದೆ, ಈಗಲೂ ಕೂಡ ಮಾತಾಡಿದನ್ನು ತೋರಿಸಿದ್ದಾರೆ. ಅಲ್ಲಿ ಸೌಹಾರ್ದತೆ ಬಗ್ಗೆ ಅವರಲ್ಲಿ ಇಲ್ಲ. ಮತ್ತೆ ಭೂತ್ ಅಂತ ಹೇಳಿದರ ಉದ್ದೇಶ ಏನಂತ ಹೇಳಿದ್ರೆ, ವ್ಯಕ್ತಿ ಭೂತ್ ಅಲ್ಲ, ನಾನು ಆ ವಿಚಾರಗಳ ಬಗ್ಗೆ ಹೇಳತಕ್ಕಂಥ. ಯಾಕಂತ ಹೇಳಿದರೆ, ಅವರು ಮುಖ್ಯಮಂತ್ರಿಯಾಗಿ ಬರುವುದಾದ್ರೆ ನಮ್ಮ ವಿರೋಧ ಇಲ್ಲ, ನಾವು ಹೇಳಿದ್ದೇವೆ. ರಾಜಕೀಯ ಕಾರ್ಯಕ್ರಮಕ್ಕೆ ಬರುವುದಾಗೆ ನಮ್ಮ ವಿರೋಧ ಇಲ್ಲ ಅಂತ ನಾವು ಹೇಳಿದ್ದೇವೆ. ಆದರೆ ಅಲ್ಲಿ ನಡೆದಂತಹ ಇಷ್ಟೊಂದು ರಕ್ತಪಾತಗಳು, ಎಷ್ಟೋ ಜನರ ಕೊಲೆಗಳು, ಇನ್ನೂರಕ್ಕಿಂತಲೂ ಅಧಿಕ ಜನರನ್ನು ಅಲ್ಲಿ ಕೊಲೆ ಮಾಡಿದ್ದಾರೆ. ಅವರಿಗೆ ಅವರ ಸಿದ್ಧಾಂತವನ್ನು ಬಿಟ್ಟರೆ ಯಾರು, ಬರೀ ಸಂಘ ಪರಿವಾರ ಅಲ್ಲ ಸ್ವಾಮಿ, ಮುಸ್ಲಿಂ ಲೀಗ್ನಂಥ ವ್ಯಕ್ತಿಗಳನ್ನು ಕೂಡ ಅವರು ಕೊಲೆ ಮಾಡಿದ್ದಾರೆ. ಎಸ್ ಡಿ ಪಿ ಅವರನ್ನು ಅವರು ಕೊಲೆ ಮಾಡಿದ್ದಾರೆ, ಕಾಂಗ್ರೆಸ್ನವರನ್ನು ಅವರು ಕೊಲೆ ಮಾಡಿದ್ದಾರೆ. ಕುದುರೆಗೆ ಚರ್ಚೆ ಮಾಡೋಣ. ಅವರು ಕಾಲರ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿ ಇದ್ದಾರೆ. ತಮ್ಮ ಹೆಸರು ಮತ್ತು ಇಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹೇಳಿ ಹೇಳಿ ಅಬೂಬಕರ್ ಅವರೇ. ನೀವು ಇವತ್ತು ಬಂದು ಕರೆ ಕೊಟ್ಟಿದ್ದಾರೆ ಸಂಘ ಪರಿವಾರದವರು. ನಾನು ಯಾವುದೇ ಪಕ್ಷದ ಕಾರ್ಯಕರ್ತನಲ್ಲ, ಯಾವುದೇ ಪಕ್ಷದ ಸಪೋರ್ಟರ್ ಅಲ್ಲ. ಇದು ಬಂದು ಕರೆ ಕೊಟ್ಟ ನಂತರ ಈ ಬಂದ್ ಯಶಸ್ವಿ ವ್ಯಾಪಕ ಬೆಂಬಲ ಅಂತ ಬರ್ತಾ ಉಂಟು ಎಲ್ಲಾ ಚಾನೆಲ್ ನಲ್ಲಿ. ಈ ಜನರನ್ನು ಭಯ ಹುಟ್ಟಿಸಿ ಬಂದ್ ಮಾಡಿಸಿದ್ರೆ ಅದು ಬಂದು ಯಶಸ್ವಿ ಆಗ್ತದೆ? ಅಲ್ಲ, ಬೆಂಬಲ ಅದು ಬೆಂಬಲ ಅಲ್ಲ, ಅದು ಎಲ್ಲಿಯಾದ್ರೂ ಗಲ
ಒಟ್ಟಾರೆ ಬಂದ್ ಯಾವುದೇ ಕಾರ್ಯಕರ್ತ ಬಸ್ಸಿಗೆ ಕಲ್ಲು ಹೊಡೆದದ್ದು ಸಂಜೆಯ ಹೊತ್ತಿನಲ್ಲಿ ಬಟ್ ಬಂದ್ ಆದದ್ದು ಮುಂಜಾನೆಯಲ್ಲಿ ಮುಂಜಾನೆನು ಬಸ್ಸಿಗೆ ಕಲ್ಲು ಹೊಡೆದಿದ್ದಾರೆ ಏನು ಇದೇ ರೀತಿಯ ನಿಮ್ಮ ಬಂದ್ ಅಂತ ಹೇಳಿದ್ರೆ ಬೈಕ್ ನಲ್ಲಿ ಹುಡುಗರೆಲ್ಲ ಹೋಗಿ ನಿಲ್ಸಿದ್ದಾರೆ ಅಬೂಬಕರ್ ಅವರು ಹೇಳಿದ್ದಾರೆ ಮೊದಲ ದಿವಸನೇ ಬಂದು ನಾಳೆ ಬಂದ್ ಮಾಡಬೇಕು ನಾಳೆ ಬಂದ್ ಮಾಡಬೇಕು ಅಂತ ಎಲ್ಲ ಕಡೆ ಹೋಗಿ ತಿಳಿಸಿ ಒಂದು ಒಂದು ಬೆದರಿಕೆ ಒಟ್ಟಿಸಿ ಬಂದ್ ಮಾಡಿಸಿದ್ದು ಒಟ್ಟಾರೆ ಆಗಿ ಇದು ಬಂದ್ ಅನ್ನುವಂಥದ್ದು ಯಶಸ್ವಿ ಅಲ್ಲ ಕೇವಲ ಬೆದರಿಕೆಯನ್ನು ಒಡ್ಡಿದ್ದಾರೆ ಅನ್ನೋ ತಮ್ಮ ಮಾತು ತಮ್ಮ ಮಾತುಗಳಿಗಾಗಿ ಧನ್ಯವಾದಗಳು ಉತ್ತರವನ್ನ ಸ್ವತಃ ರೈ ಮುಚ್ಚಲ್ ಅವರಲ್ಲೇ ಪಡಿತೇನೆ ಸರ್ ಒಂದನೆಯದಾಗಿ ಏನಂತ ಹೇಳಿದರೆ ಯಾವುದೇ ಬೀದಿಯಲ್ಲಿ ಯಾವುದೇ ಶಟರ್ ಅನ್ನು ಇಳಿಯಲಿಕ್ಕಾಗಿ ಯಾವುದೇ ಅಂಗಡಿಯನ್ನು ಬಂದ್ ಮಾಡಲಿಕ್ಕೆ ಯಾವುದೇ ಕಾರ್ಯಕರ್ತರು ಬಂದ ಒಂದೇ ಒಂದು ಉದಾಹರಣೆಗಳಿಗೆ ತೋರಿಸಿ ಬರಲಿಲ್ಲ ಈಗ ಭಯ ಪೀಡಿಸಿ ಬಂದ್ ಮಾಡಬೇಕಾದ್ರೆ ಏನು ಮಾಡಬೇಕಿತ್ತು ಕಾರ್ಯಕರ್ತರು ರಸ್ತೆಗೆ ಇಳಿಯಬೇಕಿತ್ತು ಯಾವುದು ಬಂದಿಲ್ಲ ಇವತ್ತೇನ ಮನವಿ ಮಾಡಿದ್ದೇವೆ ಪ್ರಜಾಪ್ರಭುತ್ವ ರೀತಿಯಲ್ಲಿ ಈ ರೀತಿ ಆಗಿದೆ ಇಡೀ ದೇಶಕ್ಕೆ ಕರಾವಳಿಯಿಂದ ಒಂದು ಸಂದೇಶಗಳು ಹೋಗಬೇಕಾಗಿದೆ ಇಂಥವರು ಕರಾವಳಿ ಭಾಗಕ್ಕೆ ಬಂದಾಗ ಬಿಡಲಿಲ್ಲ ಈ ರೀತಿಯ ಒಂದು ಕೇಳತಕ್ಕಂಥ ಸನ್ಮನಸ್ಸಿರತಕ್ಕಂಥವರು ಕರಾವಳಿ ಭಾಗದಲ್ಲಿದ್ದಾರೆ ಇಂಥ ವಿಚಾರಗಳನ್ನು ವಿರೋಧಿಸುವವರು ನಾವಿದ್ದೇವೆ ಅನ್ನತಕ್ಕಂಥದ್ದನ್ನು ಇವತ್ತು ಪಕ್ಷಭೇದ ಮರೆತು ಜಾತಿ ಧರ್ಮ ಭೇದ ಬಿರತು ಇಡೀ ಕರಾವಳಿ ಭಾಗದ ಜನ ಸ್ವಯಂ ಪ್ರೇರಿತವಾಗಿ ವ್ಯಕ್ತಿ ಬರುವಂತಹ ಸಂದರ್ಭದಲ್ಲಿ ಬರಬಾರ್ದು ಅಂತ ಹೇಳುವಂತದ್ದು ಎಷ್ಟರ ಮಟ್ಟಿಗೆ ಸರಿ ಅದೇನು ಉಗ್ರಗಾಮಿ ಅಲ್ಲ ಅಥವಾ ಭಯೋತ್ಪಾದಕನು ಅಲ್ಲ ಬದಲಿಗೆ ಒಂದು ಮುಖ್ಯದ ಒಂದು ರಾಜ್ಯದ ಮುಖ್ಯಮಂತ್ರಿ ನಮ್ಮ ನೆರೆ ರಾಜ್ಯದ ಮುಖ್ಯಮಂತ್ರಿ ಅವರು ಬರುವುದಕ್ಕೆ ವಿರೋಧ ಇಲ್ಲ ಪ್ರಥಮವಾಗಿ ನಾವು ಹೇಳಿದ್ದೇವೆ ಅವರು ಮುಖ್ಯಮಂತ್ರಿ ಅನ್ನತಕ್ಕಂತ ಆ ಸ್ಥಾನಕ್ಕೆ ಗೌರವಗಳು ಕೂಡ ಇದೆ ಆದ್ರೆ ಅವರು ರಾಜಕೀಯ ಕಾರ್ಯಕ್ರಮಕ್ಕೆ ಬರಲಿ ಬೇಸರ ಇಲ್ಲ ಅವರು ಬೇರೆ ಯಾವುದಕ್ಕೆ ಬರಲಿ ಆದ್ರೆ ಅವರು ಬಂದದ್ದು ಸೌಹಾರ್ದತೆಯನ್ನು ಹೇಳಲಿಕ್ಕೆ ಬರುವಾಗ ಮುಖ್ಯಮಂತ್ರಿ ಆದ ನಂತರ ರಾಜಕೀಯ ಉದ್ದೇಶಕ್ಕಾಗಿ ಹತ್ತು ನಡೆದಿದೆ 200 ಜನರ ಇದು ಮಾಡಿದೆ ಮೊನ್ನೆ ಒಂದು ಮಹಾ ತಾಯಿ ಹೇಳ್ತಾ ಇದ್ದಾರೆ ನನ್ನ ಗಂಡನನ್ನು ಕೊಂದರು ಆಗ ನನ್ನ ಮಗನಿಗೆ 12 ವರ್ಷ ಪ್ರಾಯ ಆಮೇಲೆ ಅವನಿಗೆ 24 ವರ್ಷ ಆದಾಗ ಅವನನ್ನು ಕೊಂದರು ಒಂದು ವೇಳೆ ಅವರು ಕೊಲ್ಲುವಂಥ ಮನಸ್ಸಿದ್ದಿದ್ರೆ 12 ವರ್ಷ ಇರುವಾಗ ಕೊಂದಿದ್ರೆ ಆಗಲೇ ಸ್ವಲ್ಪ ನೋವು ಕಡಿಮೆ ಆಗ್ತಾ ಇತ್ತು ಅನ್ನತಕ್ಕಂಥ ಮಾತು ಮಕ್ಕಳು ಶಾಲೆಯಲ್ಲಿ ಪಾಠ ಕಲಿಸ್ತಾ ಇರುವಾಗ ಆ ಒಂದು ಗುರುಗಳು ಏನಿದ್ದಾರೆ ನಮ್ಮ ಯುವ ಮೋರ್ಚಾದ ರಾಜ್ಯ ಕಾರ್ಯದರ್ಶಿಯಾಗಿರತಕ್ಕಂಥ ವ್ಯಕ್ತಿಗಳನ್ನು ಆ ಚಿಕ್ಕ ಮಕ್ಕಳ ಎದುರಲ್ಲಿ ಬಂದು ನಿರ್ದಾಕ್ಷಿಣ್ಯವಾಗಿ ಕೊಲೆ ಮಾಡ್ತಾರೆ ಇಂತಹ ಒಂದು ಬೀಭತ್ಸವಾದ ಘಟನೆಗಳು ಅಲ್ಲಿ ಸಿಪಿಎಂ ಪಕ್ಷದ ಕಾರ್ಯಕರ್ತ ನಾನು ಹೇಳಿದ್ದು ಆ ಪಕ್ಷದ ಕಾರ್ಯಕರ್ತರು ಮಾಡಿರತಕ್ಕಂಥದ್ದು ಅದಕ್ಕಾಗಿ ಮಾಡಿರತಕ್ಕಂಥದ್ದು ಆಮೇಲೆ ಅವರದ್ದೇ ಸರ್ಕಾರಗಳಲ್ಲಿ ಉತ್ತರವನ್ನು ಪಡಿತೇನೆ ಓರ್ವ ಕಾಲರ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಹಲೋ ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ ಹೇಳಿ 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 ಅವರ ಭಾಷಣ ಕೇಳಿದ್ದೆ ಸರ್ ಆದ್ರೂ ಕೂಡ ಒಳ್ಳೆ ಭಾಷಣ ಮಾಡಿದ್ದಾರೆ ಇದ್ದದ್ದು ಇದ್ದ ಹಂಗೆ ಹೇಳಿದ್ದಾರೆ ರೈ ಮುಚ್ಚಿಲ್ ಅವರು ಹೇಳ್ತಾ ಇದ್ದಾರಲ್ಲ ನಾವು ಕೇಳ್ತಾ ಇದ್ದೇವೆ ಕೇರಳದಲ್ಲಿ ಬಿಜೆಪಿಯವರು ಕಮ್ಯುನಿಸ್ಟ್ ಅವರನ್ನ ಎಷ್ಟು ಮಂದಿ ಕೊಲೆ ಮಾಡಿದ್ದಾರೆ ಅವರು ಹಿಂದೂಗಳಲ್ವ ಕೇಳಿದ್ರು ಇವರ ಮಾತಿಗಿರಲ್ಲಿ ಇವರ ಆ ಬಗ್ಗೆ ಹೇಳ್ತಾ ಇಲ್ಲ ಇವರು ಹೇಳ್ತಾ ಇರೋದು ಕಮ್ಯುನಿಸ್ಟ್ ವಿರುದ್ಧ ಸೌಹಾರ್ದ ಸೌಹಾರ್ದ ಮಾತಾಡಬಾರ್ದು ಅಂತ ಹೇಳಿ ಹೇಳಿದ್ದು ಅಲ್ಲ ಅಂತೆಯಂತೂ ತಾವು ಒಟ್ಟಾರೆ ಹೋಗಿ ಅವರ ಭಾಷಣವನ್ನ ಕೇಳಿದ್ದೀರಾ ಅಂತಾದ ಮೇಲೆ ತಮ್ಮಲ್ಲಿ ಸೌಹಾರ್ದತೆ ಬರ್ಲಿಲ್ಲ ಅಂತ ಆಯ್ತು ಹಾಗಾದ್ರೆ ಬರ್ಲಿಲ್ಲ ಅಂತೇಳಿ ಹೇಳಿಲ್ಲ ಈಗ ಪ್ರಶ್ನೆ ಇವತ್ತು ಪ್ರಶ್ನೆ ಮಾಡುವಂತ ಮನೋಭಾವನೆ ಹುಟ್ಟಿದೆಯೋ ಅಥವಾ ಸೌಹಾರ್ದತೆ ಬೆಳೆದಿದೆಯೋ ಅನ್ನೋದು ನನಗೆ ಬೇಕಾಗಿದೆ ಸೌಹಾರ್ದತೆ ಸೌಹಾರ್ದ ಅವರ ಭಾಷಣದಿಂದ ಏನಾಗಿದೆ ಈಗ ಹಿಂದೂಗಳನ್ನ ಕೊಂದಿರೋದು ದಕ್ಷಿಣ ಕನ್ನಡದಲ್ಲೇ ಹಿಂದೂಗಳನ್ನ ಕೊಂದಿದ್ದಾರೆ ಹೇಳಿ ಹೇಳಿ ದಯವಿಟ್ಟು ಮಾತಾಡ್ಲಿಲ್ಲ ಹೇಳಿ ಹೇಳಿ ಬಹುಶಃ ಕಡಿತಗೊಳ್ತು ಅಂತ ಕಾಣಿಸ್ತದೆ ನಾನು ಬಾಲಕೃಷ್ಣ ಶೆಟ್ಟಿ ಅವರಲ್ಲೇ ಇದೇ ಹಿಂದೆ ಬಹುಶಃ ನಾವು ತಾವು ಪ್ರಜಾಪ್ರಭುತ್ವ ಅಂತ ಮಾತಾಡುವಾಗ ಎಲ್ಲ ಇದೇ ಪ್ರಶ್ನೆ ಕೇಳಿ ಕೇಳಿ ಅಂತ ಹೇಳಿದ್ರಿ ತೊಗಾಡಿಯ ಅವರು ಬರುವಾಗ ಬರಲೇಬಾರ್ದು ಅಂತ ಹೇಳಿದ್ರು ಯಾರು ತೊಗಾಡಿ ಅವರು ಬರುವಾಗ ಬರಲೇಬಾರ್ದು ಅಂತೇಳಿ ಹೇಳಿ ಪ್ರತಿಭಟನೆ ಮಾಡಿದ್ದಾರೆ ಬರಲೇಬಾರ್ದು ಅಂತೇಳಿ ಹೇಳಿಲ್ಲ ತೊಗಾಡಿಯ ಬರುವುದನ್ನು ಪ್ರತಿಭಟನೆ ಮಾಡಿದ್ದಾರೆ ಅಷ್ಟೇ ಪ್ರತಿಭಟನೆ ಇವರು ಮಾಡ್ಲಿಪ್ಪ ಒಂದು ಬಂದ್ಗೆ ಕರ ಕೊಡೋದು ಒಂದು ಬರಲೇಬಾರದು ಅಂತೇಳಿ ಹೇಳುವಂತಕ್ಕೆ ಹೋಗಿದ್ದಾರೆ ನೀವು ಸಂವಿಧಾನದಲ್ಲಿ ನಂಬ್ತೀರಾ ಅಂತ ಸಂವಿಧಾನದಲ್ಲಿ ನಂಬೋದಿಲ್ಲ ಸಂವಿಧಾನದಲ್ಲಿ ನಂಬೋದಿಲ್ಲ ಯಾಕಂದ್ರೆ ಸಂವಿಧಾನದಲ್ಲಿ ನಂಬೋದಾದ್ರೆ ಈ ದೇಶದ ಪ್ರತಿಯೊಬ್ಬ ಪ್ರಜೆಗೂ
ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಹೋಗ್ಲಿಕ್ಕೆ ಅಧಿಕಾರ ಕೆಲವೊಮ್ಮೆ ಅಲ್ಲ ದಯವಿಟ್ಟು ಇದೇ ನಿಯಮಗಳು ಕೆಲವೊಮ್ಮೆ ತೊಗಾಡಿಯರವರಿಗೆ ಆಗುದಿಲ್ಲ. ಈ ನಿಯಮಗಳು ಕೆಲವೊಮ್ಮೆ ಕೆಲವೊಮ್ಮೆ ಕೆಲವು ಹಿಂದೂ ಕಾರ್ಯಕರ್ತರಿಗೆ ಆಗುದಿಲ್ಲ, ಬಟ್ ಇವರಿಗೆ ಮಾತ್ರ ಈ ನಿಯಮಗಳು ಯಾಕೆ? ತೊಗಾಡಿ ಅವರಿಗೆ ಬರಲ್ಬಾರ್ದು ಅಂತ ಹೇಳಿಲ್ಲ, ತೊಗಾಡಿ ಅವ್ರು ಬಂದಾಗ ಪ್ರತಿಭಟನೆ ಮಾಡಿದೀವಿ. ಉಡುಪಿಗೆ ಬರಬಾರ್ದು ಅಂತ ಹೇಳಿ ಅವರಿಗೆ ಬಾಲಕೃಷ್ಣ ಅವರು, ಬಾಲಕೃಷ್ಣ ಅವರು ಹೇಳಿ, ಬಾಲಕೃಷ್ಣ ಅವರು ಮುಗಿಸಿ. ನಾನು ಹೇಳೋದು, ನಾವು ಯಾರನ್ನು ಬರಬಾರ್ದು ಅಂತೇಳಿ ಹೇಳಿಲ್ಲ, ಬಂದಾಗ ಪ್ರತಿಭಟನೆ ಮಾಡಿದ್ದಿದೆ. ಯಾಕಂತೇಳಿ ಹೇಳಿದ್ರೆ ಅವ್ರು ಮಾಡ್ತಾ ಇರುವಂತ ಪ್ರಚೋದನಕಾರಿ ಭಾಷಣದ ವಿರುದ್ಧ ಪ್ರತಿಭಟನೆ ಮಾಡಿದ್ದಿದೆ. ಅವ್ರು ಎಷ್ಟು ಪ್ರಚೋದನೆ ಮಾಡ್ತಾರೆ ಅಂತೇಳಿ ಹೇಳಿದ್ರೆ ಒಂದು ಹಿಂದೂಗಳ ಮುಸ್ಲಿಮರ ವಿರುದ್ಧ ದ್ವೇಷ ಭಾವನೆ ಶಾಂತಿಯುತವಾಗಿರ್ತಕ್ಕಂಥ ಭಾಷಣ. ಇಲ್ಲಿ ನೋಡಿ, ನನ್ನ ಮಾತನ್ನು ಕೇಳಲಿಕ್ಕೆ ಇಷ್ಟ ಇದೆಯಾ ಅಥವಾ ಸುಮ್ಮನೆ ಪ್ರಶ್ನೆ ಕೇಳ್ತೀರಾ? ಈಗ ಪ್ರಶ್ನೆ ಏನಂದ್ರೆ, ಈ ಹಿಂದೂ ಮುಸ್ಲಿಂ ದ್ವೇಷ ಅಂತೇಳಿ ಹೇಳುವಂಥದ್ದು, ಹಿಂದೂ ಕ್ರಿಶ್ಚಿಯನ್ ದ್ವೇಷ ಅಂತೇಳಿ ಹೇಳುವಂಥದ್ದು ಕರಾವಳಿ ಜಿಲ್ಲೆಗಳಲ್ಲಿ ತುಂಬ ಜಾಸ್ತಿ ಆಗಿದೆ. ಅದು ಕಳೆದ 10-15 ವರ್ಷಗಳಿಂದ ಅದು ತುಂಬ ಜಾಸ್ತಿ ಆಗಿದೆ. ಚರ್ಚ್ ಮೇಲೆ ದಾಳಿ, ಮಸೀದಿ ಮೇಲೆ ದಾಳಿ, ಮಸೀದಿಗೆ ಕಲ್ಲೆಸ್ತಾ ಲವ್ ಜಿಹಾದ್ ಹೆಸರಿನಲ್ಲಿ ಹಲವಾರು ವಿಷಯದಲ್ಲಿ ಇವತ್ತು ಇದನ್ನ ನಮ್ಗೆ ಹೇಳಿಕೊಡ್ಲಿಕ್ಕೆ ಪಿಣರಾಯಿ ಅವರು ಬಂದ್ರು. ಆಗ ದಯವಿಟ್ಟು ನಾವೊಂದು ಒಂದು ಕರೆ ಇದೆ. ಕರೆ ಆದ ನಂತರ ನನ್ನ ತಮ್ಮಲ್ಲಿ ಕೂಡ ಪ್ರಶ್ನೆಯನ್ನು ಕೇಳ್ತೇನೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಭಾರತಿ ಅಂತ ಹೇಳಿ ಹೇಳಿ ಭಾರತಿ ಅವರೇ. ಹೌದು, ಈಗ ಈ ಇವತ್ತು ತಾನೇ ನಡೆದಂತ ರ್ಯಾಲಿಯಲ್ಲಿ ನಾನು ಕೂಡ ಭಾಗವಹಿಸಿದ್ದೆ. ಅದರಲ್ಲಿ ಸದಾ 25,000 ಜನರು ಸೇರಿದ್ರು. ಅಲ್ಲಿ ರ್ಯಾಲಿ ಯಶಸ್ವಿ ಆಗಿದೆ. ಚುನಾವಣೆ ವಿಜಯ ಬಂದದಕ್ಕೆ ಎಲ್ಲರಿಗೂ ನಮಗೆ ಸ್ವಾಗತ. ಯಾಕಂದ್ರೆ ಒಂದು ಮುಖ್ಯಮಂತ್ರಿಯನ್ನ ಧರಿಸಿ ಅವರು ಅತಿಥಿ ನೋಡಿ, ಮುಖ್ಯಮಂತ್ರಿ ಅಂದ್ರೆ ಅತಿಥಿ. ಅದು ಮೋದಿ ಆಗಿರ್ಲಿ ಅಥವಾ ಸಿದ್ದರಾಮಯ್ಯ ಆಗಿರ್ಲಿ, ಅವರು ನಮ್ಮ ದೇಶದ ಅತಿಥಿ. ಅವರು ಬಂದಾಗ ಈ ತರದ ಬಂಧು ಮಕ್ಕಳಿಗೆ ಕರೆಕೊಡುವುದಂತೂ ಇವರಿಗೆ ನೈತಿಕತೆ ಇಲ್ವಾ ಅಂತ ನಾನು ಹೇಳ್ತಾ ಇದ್ದೇನೆ. ಸೌಹಾರ್ದತೆ ವಿಷಯದಲ್ಲಿ ಬಿಜೆಪಿ ಅವರು ಮಾತಾಡ್ತಾ ಇದ್ದಾರಲ್ಲ, ಉಪಚಿತಾ ಇರ್ತಾರಲ್ಲ, ಸೌಹಾರ್ದತೆಯಲ್ಲಿ ಮಾತಾಡುವಂತ ನೈತಿಕತೆ ಬಿಜೆಪಿ ಅವರಿಗೆ ಇಲ್ಲ. ಯಾಕಂದ್ರೆ ಸೌಹಾರ್ದತೆ ಅಂದ್ರೆ ಏನು ಅಂತ ಇಲ್ಲಿ ಕಮ್ಯುನಿಸ್ಟರ್ಗೆ ಮಾತ್ರ ಗೊತ್ತು. ಏನಂತ ನಿಲ್ಸಿದ್ರು ಇವರು? ಇವರು ಸುಳ್ಳು ಸುಳ್ಳು ಹೇಳಿ ಯಾರು ಯಾರು ಹೆಣ್ಣು ಮಕ್ಕಳಿಗೆ ವಂಚನೆ ಮಾಡಿ ಹಿಂದುತ್ವ ಅಂತ ಹೆಸರಿನಲ್ಲಿ ಮಾತಾಡಿ ಹಿಂದೂಗಳನ್ನ ಕೊಲ್ಲುವಂತ ಟೀಕೆಗಳು. ಯಾಕೆಂದ್ರೆ ಸೌಹಾರ್ದತೆ ಅಂದ್ರೆ ಏನು ಅಂತ ಕಮ್ಯುನಿಸ್ಟರ್ ಹತ್ರ ಕಲಿಬೇಕು, ಇವ್ರ ಹತ್ರ ಎಂತರಿ ಕಲಿಯುತ್ತ ಏನ್ ಮಾಡ್ರಿ? ಒಟ್ಟಾರೆ ಆಗಿ ಹೋಗ್ಬೇಕು. ಸಹೋದರ ಮಂಗಳೂರಿನಲ್ಲಿ ಇದ್ದಾರೆ ಅವರು. ಭಾರತೀಯರು ಎಲ್ಲಿ? ಮಂಗಳೂರಿನಲ್ಲಿ ಅಲ್ವಾ? ಕೇರಳದಲ್ಲಿ ಅಲ್ಲಿ ಕೇಳಬೇಕು. ನಿಮ್ಮ ಸಹೋದರಿ ಅಪಾಯಕಾರಿಯಾದ ಸ್ಥಿತಿಯಲ್ಲಿ ಇದ್ದಾರೆ ಅವರು. ಈಗ ಭಾರತೀಯ ಅವರೇ, ತಮ್ಮ ಪ್ರಶ್ನೆಗೆ ನಾನು ರಹಿ ಮುಚ್ಚಿದ ಅವರಲ್ಲಿ ಉತ್ತರವನ್ನು ಪಡ್ಕೊಳ್ತೇನೆ. ತಮ್ಮ ಮಾತುಗಳಿಗಾಗಿ ಧನ್ಯವಾದಗಳು. ಸೊ ಅವರ ಪ್ರಶ್ನೆ ಜೊತೆಯಲ್ಲೇ ಇನ್ನೊಂದು ಪ್ರಶ್ನೆ ಇದೆ. ಪಿಣರಾಯಿ ಅವರು ಬಂದದ್ದು ಸೌಹಾರ್ದ ಸಭೆ ಹೇಗಾಗಿ, ನೀವು ಪ್ರತಿಭಟನೆಯನ್ನ ಮಾಡಿದ್ರಿ ಅಲ್ಲ, ಯಾವುದಕ್ಕಾಗಿ? ಒಂದು ನಿಮಿಷ. ಪ್ರತಿಭಟನೆಯನ್ನು ಕೋಮುಗಲಭೆಯನ್ನು ಸೃಷ್ಟಿಸಿ ಒಂದು ನಿಮಿಷ ನನ್ನ ಅವಕಾಶ, ನನ್ನ ಸಂದರ್ಭ ದಯವಿಟ್ಟು ಕಸಿಬೇಡಿ. ನಾನು ಹೇಳತಕ್ಕಂಥದ್ದು, ನಾನು ಇಷ್ಟೇ ಹೇಳತಕ್ಕಂಥದ್ದು, ಇವರು ಕೇಳಿ ಏನು ಹೇಳಿದ್ರು ಅಂತ ಹೇಳಿದ್ರೆ, ನೀವು ಪ್ರತಿಭಟನೆ ಮಾಡಬಹುದಿತ್ತು, ನೀವು ಹೀಗೆ ಮನವಿ ಮಾಡಬೇಕಾದ ಅಗತ್ಯ ಇರಲಿಲ್ಲ ಅಂತ ಹೇಳಿದರು. ಒಂದು ಬಹಳ ಸ್ಪಷ್ಟ, ಇವತ್ತು ಇದೇ ಮನವಿಯನ್ನು ಕಮ್ಯುನಿಸ್ಟ್ನವರು ಮಾಡಿದರೆ ಯಾವ ಬಂದು ಆಗುವುದಿಲ್ಲ, ಯಾವ ಹರತಾಳವೂ ಆಗುವುದಿಲ್ಲ. ಯಾಕಂತ ಹೇಳಿದರೆ ಅವರ ಬಂದಿಗೆ ಎಷ್ಟು ಮೌಲ್ಯತೆ ಇದೆ ಅಂತೇಳಿ ಜನರಿಗೆ ಗೊತ್ತಿದೆ. ನಾವು ಬಲವಂತವಾಗಿ ಬಂದು ಮಾಡಲಿಲ್ಲ. ಒಂದು ನಿಮಿಷ, ಇವತ್ತು ಒಂದು ವೇಳೆ ಬಂದ್ ಮಾಡಿದವರ ವಿರುದ್ಧ ನಾವೇನಾದರೂ ಮಾತಾಡಿದರೆ ಏನಾಗ್ತದೆ ಅಂತ ಹೇಳಿದರೆ, ಕರಾವಳಿ ಭಾಗದ ಜನರ ವಿರುದ್ಧ ಮಾತಾಡಿದಾಗ ಆಗ್ತದೆ. ಯಾಕೆಂತ ಹೇಳಿದರೆ, ಯಾವುದೇ ಕಾರ್ಯಕರ್ತರು ರಸ್ತೆಯಲ್ಲಿರಲಿಲ್ಲ, ಯಾವುದೇ ದೊಣ್ಣೆ ಹಿಡಿದು ಬರಲಿಲ್ಲ, ಯಾವುದೇ ನೋಡಿ ಬಸ್ಗಳಿಗೆ ಕಲ್ಲು ನೋಡಿ ಯಾರು ಹಾಗೆ ನೋಡಿ. ನಾನೊಂದು ಹೇಳ್ತೇನೆ, ಇಂತಹ ಶಾಂತಿ ಸಮಾರ್ಧದ ಮಾಡುವಾಗ ಯಾರೋ ಕಿಡಿಗೇಡಿಗಳು, ಯಾರೋ ಕೆಲವರು ಇಂಥದ್ದು ಮಾಡಿಯೇ ಮಾಡ್ತಾರೆ. ಇಷ್ಟು ದೊಡ್ಡ ಹರತಾಳದಲ್ಲಿ ಯಾರೂ ಅಲ್ಲಿ ಬಾರದೆ
ಜನ ಸ್ವಯಂ ಪ್ರೇರಿತರಾಗಿ ಬಂದಾದಾಗ ಈ ಬಂದ್ ಅನ್ನು ನಾವು ಗೌರವಿಸಬೇಕಾಗ್ತದೆ. ಈ ಬಂದ್ ಏನಾಗಿದೆ ಅಂತ ಹೇಳಿದ್ರೆ ನಾವು ಬರೀ ಮನವಿ ಮಾಡಿದ್ದು, ಒಂದು ಮನವಿಯನ್ನ ಕರಾವಳಿ ಭಾಗದ ಜನ ಈ ರೀತಿ ಸ್ವೀಕರಿಸ್ತಾರಂತ ಆದ್ರೆ ಅವರನ್ನು ನಾವು ಹ್ಯಾಟ್ಸ್ ಆಫ್ ಹೇಳ್ತೇವೆ. ನಡೆದಿದ್ರು ಅದೇ ಕರಾವಳಿ ಭಾಗದ ಟ್ರೈನಲ್ಲಿ ಕರ್ಕೊಂಡು ಬಂದದ್ದು, ಹೊರಗಿನ ಜನರನ್ನ ಕರ್ಕೊಂಡು ಬಂದದ್ದು, ಲಾಡ್ಜಿಂಗ್ ಅಲ್ಲಿ ಕೂರಿಸಿದ್ದು, ಎಲ್ಲಿ ಎಲ್ಲಾ ರೀತಿಯಲ್ಲೂ ಮಾಡಿದ್ದಾರೆ ಕರಾವಳಿ ಭಾಗದ ಜನ ಅಂತ ನೀವು ಹೇಳಬೇಡಿ. ತಮ್ಮ ಪ್ರಕಾರ ಕರಾವಳಿ ಭಾಗದ ಜನರಲ್ಲ ಅಂತ ಇವತ್ತಿನ ಕಾರ್ಯಕ್ರಮ ಚರ್ಚೆಯನ್ನು ಮುಂದುವರಿಸುತ್ತೇವೆ. ಒಂದು ಪುಟ್ಟ ವಿರಾಮ, ವಿರಾಮದ ನಂತರ ಚರ್ಚೆ ಮುಂದುವರಿಯುತ್ತದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ತಮ್ಗೆಲ್ಲರಿಗೂ ಕೂಡ ಇವತ್ತಿನ ಪಿಣರಾಯ ಪುರಾಣ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಮ್ಮೊಂದಿಗೆ ಇಬ್ಬರು ಗಣ್ಯ ವ್ಯಕ್ತಿಗಳಿದ್ದಾರೆ, ಅತಿಥಿಗಳಿದ್ದಾರೆ. ತಮ್ಮಿಬ್ಬರಿಗೂ ಕೂಡ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಬಾಲಚಂದ್ರ ಶೆಟ್ಟಿ ಅವರಲ್ಲಿ, ಬಾಲಕೃಷ್ಣ ಶೆಟ್ಟಿ ಅವರಲ್ಲಿ, ನಿಜಕ್ಕೂ ಕೂಡ ಪಿಣರಾಯ ಅವರು ಬಂದದ್ದು ಯಶಸ್ವಿ ಆಗಿದೆ ಅಂತ ತಾವು ಹೇಳ್ತಾ ಇದ್ದೀರಾ? ಹೇಳಿದ್ರು ಇವತ್ತು ಒಂದ್ ರೀತಿಯಾಗಿ ಬೆದರಿಕೆಯಿಂದ ಬಂದಂತಿದೆ, ಅನೇಕ ಸೆಕ್ಯೂರಿಟಿಗಳನ್ನ ಇಟ್ಕೊಂಡು ಇವತ್ತು ಯಾವ್ದು ವಿಥೌಟ್ ಫ್ರೀಡಮ್ ಅಲ್ಲಿ ಪಿಣರಾಯಿ ಅವರು ಬಂದಿದ್ದಾರೆ. ಯಾಕೆ ಸೆಕ್ಯೂರಿಟಿ ಇಲ್ಲಿ ಬಂದು ಅಷ್ಟು ಭೀತಿಯಿಂದಲೇ ಒಮ್ಮೆ ಭಾಷಣವನ್ನ ಮಾಡಿದ್ದಾರೆ ಅಂತಾನೆ ಹೇಳ್ಬಹುದೇನೋ. ಭಾಷಣ ಯಶಸ್ವಿ ಆಗಿದೆಯಾ? ನನ್ನ ತಮ್ಮ ಉತ್ತರವನ್ನು ಪಡೆದುಕೊಳ್ತೇನೆ. ಓರ್ವ ಅವರು ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ 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 ಪೀರ್ ಮೊಹಮ್ಮದ್ ರವರ ಹೇಳಿ. ನಮಸ್ಕಾರ. ನಮಸ್ತೆ ಹೇಳಿ. ಇದು ನಮ್ಮ ರಹೀಮ್ ಮುಚ್ಚಿಲ್ ರವರು ನಿಜವಾಗಿ ಡೈರೆಕ್ಟ್ ಆರ್ ಎಸ್ ಎಸ್ ನ ಪದಾಧಿಕಾರಿಯು ಅಥವಾ ಬಿಜೆಪಿಯ ಪದಾಧಿಕಾರಿ ಎಂಬುದರಲ್ಲಿ ಸ್ವಲ್ಪ ಸಂಶಯ. ನಾನು ಬಿಜೆಪಿ ರಾಜ್ಯ ಉಪಾಧ್ಯಕ್ಷ, ಅಲ್ಪಸಂಖ್ಯಾತ ಮೋರ್ಚಾ, ಬಿಜೆಪಿಯ ರಾಜ್ಯ. ಹೌದು. ಆದರೆ ಇವತ್ತಿನ ವಿಷಯದಲ್ಲಿ ಅಲ್ಲಿ ಇವತ್ತಿನ ವಿಷಯಕ್ಕೆ ಬಿಜೆಪಿ ಬೆಂಬಲವನ್ನ ಘೋಷಣೆ ಮಾಡಿದೆ. ಪಾತ್ರ ಬೇರೆ ನೋಡಿ, ಅಲ್ಲಿ ನೀವು ಹೇಳಿದ್ರಿ ಸೌಹಾರ್ದಯುತವಾಗಿ ಬಂದ್ ಮಾಡಿದ್ದೇವೆ ಅಂತೇಳಿ. ಆ ಬಸ್ಸಿಗೆ ಬೆಂಕಿ ಇಟ್ಟವರು ಯಾರು? ವಾಹನಗಳಿಗೆ ಬೆಂಕಿ ಇಟ್ಟವರು ಯಾರು? ಪೊಲೀಸ್ ತನಿಖೆ ನಡೆಸ್ತಾ ಇದ್ದಾರೆ, ನಾಳೆ ಗೊತ್ತಾಗ್ತದೆ ನಮಗೆ. ಇಂಥದ್ದನ್ನ ಮಾಡಿದ್ರೆ ಇದು ನಮ್ಮ ರಾಜ್ಯದ ಸೊತ್ತು, ನಮ್ಮ ಸೊತ್ತು, ನಿಮ್ಮ ಸೊತ್ತು ಅಥವಾ ನಿಮ್ಮ ಕುಟುಂಬದವರ ಸೊತ್ತು, ಅದೆಲ್ಲ ಸುಟ್ರೆ ನಾಳೆ ಅವರು ಬರ್ತಾರೆ ಹೋಗ್ತಾರೆ, ಇವತ್ತು ಮುಗೀತು. ಕರೆಕ್ಟ್. ಫೀರ್ ಅವರೇ, ನಿಮ್ಮ ಮಾತನ್ನು ಗೌರವಿಸ್ತೇವೆ ಮತ್ತು ನೀವು ಹೇಳಿದ್ದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ಯಾಕಂತ ಹೇಳಿದ್ರೆ, ನಾವು ಶಾಂತಿಯುತವಾದ ಹರತಾಳವನ್ನು ಆಚರಿಸಿ ಅಂತ ಮನವಿ ಮಾಡಿದಾಗ ಯಾರೋ ಕಿಡಿಗೇಡಿಗಳು ಮಾಡಿರುವಂತದ್ದು ಸರಿಯಲ್ಲ. ಅದನ್ನು ನಾವು ಕೂಡ ಖಂಡಿತವಾಗಿ ನಾವು ಖಂಡಿಸ್ತೇವೆ. ಮಾಡಿದ್ರೆ ನಾವು ಎಂಬುದುಂಟಲ್ವಾ? ಹೌದು. ಅದೇ ಗಲಾಟೆಗೆ ಆಸ್ಪದ ಕೊಡುದೇ ಬಂದಿ, ಅದಕ್ಕಾಗಿ ನಿಮ್ಮ ಹತ್ರ ಹೇಳ್ತಾ ಇದ್ದೇನೆ. ನೀವು ನೋಡಿ, ಅಲ್ಲಿ ನಾವು ಹೋಗಿ ಬಂದ್ ಮಾಡ್ಲಿಲ್ಲ, ಡಾಮ್ಕಿ ಹಾಕಿದ ಅಂಗಡಿಗಳು ಎಷ್ಟೋ ಇದೆ ನೋಡಿ. ನಾಳೆ ನಿಮ್ಗೆ ಇಲ್ಲಿ ಇರ್ಬೇಕಾದ್ರೆ ಇವತ್ತು ಬಂದ್ ಮಾಡು. ಹೌದು ಪೀರವರೇ, ತಮಗೆ ಒಂದು ತಮಗೆ ಒಂದು ಒಂದು ಗಮನ ಇರಲಿ ಪೀರವರೇ. ಕೇರಳದಲ್ಲಿ ಅವರು ಬರೀ ಹಿಂದೂಗಳ ಹತ್ಯೆಯನ್ನ ಮಾಡಲಿಲ್ಲ, ಜಬ್ಬಾರ್ ಅನ್ನತಕ್ಕಂಥ ಒಬ್ಬನನ್ನ ಇತ್ತೀಚೆಗೆ ಹತ್ಯೆ ಮಾಡಿದ್ರು, ಜಬ್ಬಾರ್ ಅನ್ನತಕ್ಕಂಥ ಒಬ್ಬ ಮುಸಲ್ಮಾನನ್ನ. ಆಮೇಲೆ ಎಸ್ ಡಿ ಪಿ ಅವರನ್ನ ಗಮನಕ್ಕೆ ತರತಕ್ಕಂಥ ವಿಚಾರ. ಪೀರ್ ಮೊಹಮ್ಮದ್ ಅವರೇ, ಕಡೆದಾಗಿ ತಾವೇನ್ ಹೇಳಿಕ್ಕೆ ಇಷ್ಟಪಡ್ತೀರಾ? ನೋಡಿ, ದೇಶದ ಪ್ರಜೆಗಳಿಗೂ ಅಷ್ಟೇ, ದೇಶದ ರಾಜಕಾರಣಿಗೂ ಅಷ್ಟೇ, ದೇಶದ ಮುಖ್ಯಮಂತ್ರಿಗಳಿಗೂ ಅಷ್ಟೇ. ನೋಡಿ, ಇದೇ ಹೇರುದಾದ್ರೆ ಪ್ರಧಾನ ಮಂತ್ರಿ ಗೋದ್ರಾ ಇದರಲ್ಲಿ ಎಷ್ಟು ಏನೆಲ್ಲ ಆಗಿದೆ, ಆದ್ರೆ ಅವರನ್ನು ತಡೆಯುವುದೇ ಈಗ ನಾವು? ಅದು ನಮ್ಮ ಮೂರ್ಖತನ. ಅವರು ಸೌಹಾರ್ದ ಭಾಷಣ ಮಾಡ್ಲಿಕ್ಕೆ ಬರಲಿಲ್ಲ, ರಾಜಕೀಯ ಭಾಷಣಕ್ಕೆ ಬಂದಿದ್ದಾರೆ. ಪೀರ್ ಮೊಹಮ್ಮದ್ ಅವರ, ಒಟ್ಟಾರೆ ಆಗಿ ಕೆಲವು ವ್ಯಕ್ತಿಗಳಿಗೆ ಇಲ್ಲದ ನಿಬಂಧನೆಗಳನ್ನು ನೀವು ಪಿಣರಾಯಿ ಅವರಿಗೆ ಯಾಕೆ ಹಾಕ್ತಾ ಇದ್ದೀರ? ತಮ್ಮ ಪ್ರಶ್ನೆ ಅವರು ಎತ್ತಿದ್ರು, ನಾನು ಅದಕ್ಕೆ ಒಂದು ನಿಮಿಷ ಧನ್ಯವಾದವನ್ನ ಸಲ್ಲಿಸ್ತಾ ಇದ್ದೇನೆ. ಸೊ ನಮ್ಮಲ್ಲಿಯೇ ಇವತ್ತು
ಗೋಧ್ರಾ ಹತ್ಯೆ ಅಥವಾ ಗುಜರಾತಿನಲ್ಲಿ ದೊಡ್ಡ ಕೋಮು ಗಲಾಬೆಯ ಕಾರ್ಯ ಇದು ಸೃಷ್ಟಿಕರ್ತನೇ ನರೇಂದ್ರ ಮೋದಿ ಅನ್ನುವಂತ ಮಾತಿದೆ. ಅಂತಹ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗುವಾಗ ಕೂಡ ತಾವೇನೂ ಮಾತಾಡಲಿಲ್ಲ ಬಿಜೆಪಿ ಅವರು. ಇದೀಗ ಕೇರಳದವರು ಕೇರಳ ಮುಖ್ಯಮಂತ್ರಿ ಮಂಗಳೂರಿಗೆ ಬರ್ತಾರೆ ಅನ್ನೋ ಕೂಡಲೇ ಈ ಆಕ್ರೋಶಗಳೆಲ್ಲ ಯಾಕೆ ಅಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿಗೆ ಇಲ್ಲದ ಆಕ್ರೋಶ ಬಹಳ ಸ್ಪಷ್ಟವಾಗಿ ಹೇಳ್ತೇವೆ. ಚುನಾವಣಾ ಆಯೋಗಕ್ಕೆ ಇವರು ನಾಮಿನೇಷನ್ ಹಾಕುವ ಸಂದರ್ಭಗಳಲ್ಲಿ ಇವರ ಮೇಲೆ 302 ಇಂತಹ ಕ್ರಿಮಿನಲ್ ಮೊಕದ್ದಮೆಗಳು, ಇಂತಹ ಕೊಲೆ ಯತ್ನಗಳು ಮತ್ತು ಕೊಲೆಯ ಭಾಗಿಯಾದಂತಹ ಕೇಸುಗಳು ಇದೆ ಅನ್ನತಕ್ಕಂಥದ್ದನ್ನು ಲಿಖಿತವಾಗಿ ಕೊಟ್ಟಂಥ ವ್ಯಕ್ತಿಗಳು ಇವರು. ನರೇಂದ್ರ ಮೋದಿ ನೋಡಿ ಬೇರೆ ರೀತಿಯಲ್ಲಿ ಹೇಳ್ತಾ ಇದ್ದೀರಿ, ಇದು ಕೊಲೆ ಮತ್ತು ಈ ರೀತಿ ರಾಜಕೀಯ ಕೊಲೆ ಆಗಿರತಕ್ಕಂಥ ವಿಚಾರಕ್ಕೂ ಅಲ್ಲ ನಾನು ಹೇಳಿದ ಹಾಗಲ್ಲ ಸ್ವಾಮಿ, ನಾನು ಹೇಳಿದಲ್ಲ ನರೇಂದ್ರ ಮೋದಿ ಅವರ ಬಗ್ಗೆ ಯಾವುದೇ ಎಫ್ಐಆರ್ ಅಲ್ಲಿ ದಾಖಲಾಗಿರತಕ್ಕಂಥದ್ದಲ್ಲ, ಮಾಧ್ಯಮಗಳು ಹೇಳಿರತಕ್ಕಂಥ ವಿಚಾರಗಳು. ಆಮೇಲೆ ನರೇಂದ್ರ ಮೋದಿ ಅವರ ವಿಚಾರಗಳು ಸಿಟ್ಟಲ್ಲಿ ಎಲ್ಲಿವರೆಗೆ ಅಂತ ಹೇಳಿದರೆ, ಆವಾಗ ಇದ್ದಂತಹ ಯು ಪಿ ಎ ಸರ್ಕಾರ ಗುಜರಾತ್ ಪೊಲೀಸರ ಮೇಲೆ ನಮಗೆ ವಿಶ್ವಾಸ ಇಲ್ಲ ಅಂತ ಹೇಳಿಕೊಂಡು ದೆಹಲಿಯ ಒಂದು ವಿಶೇಷ ತಂಡವನ್ನು ರಚನೆ ಮಾಡಿ ಅದರಲ್ಲಿ ತನಿಖೆಯನ್ನು ನಡೆಸಿ ಅದರಲ್ಲಿ ನಿರ್ದೋಷಿ ಅಂತ ಬಂದಿರುವುದು ಯಾರು? ಯು ಪಿ ಎ ಸರ್ಕಾರ ಅವರಿಗೆ ಕ್ಲೀನ್ ಚೀಟ್ ಕೊಟ್ಟಿರತಕ್ಕಂಥದ್ದು, ಆ ಸರ್ ಇದ್ದಂತಹ ಸ್ವತಂತ್ರ ತಂಡ ಮಾಡಿರತಕ್ಕಂಥದ್ದು. ಮಾತು ಮಾತಿಗೆ ಗುಜರಾತನ್ನೇ ನೀವು ಹೇಳ್ತಾ ಇದ್ದೀರಿ. ಗುಜರಾತ್ನ ಒಂದು ವಿಚಾರ ಹಾಗೆ 14 ವರ್ಷ ಆಗಿದೆ, ಅಲ್ಲಿಯ ಜನ ಮರೆತು 1929 ಬಿಜೆಪಿ ನಾರಿಸಿದ್ದಾರೆ. ಅದರ ಹಿಂದೆ ನಡೆದಂತಹ ತುಂಬಾ ಘಟನೆಗಳು ದೇಶದಲ್ಲಿ ನಡೆದಿದೆ, ಅದನ್ನು ಯಾವತ್ತೂ ಇವರು ಮಾತಾಡೋದಿಲ್ಲ. ಈ ಪೀರ್ನಂತ ವ್ಯಕ್ತಿಗಳು ಅವರಿಗೆ ಏನಾಗಿದೆ ಅಂತ ಹೇಳಿದರೆ ಗುಜರಾತ್ ಬಿಜೆಪಿ ಸರ್ಕಾರ ಇದ್ದಂತಹ ಒಂದು ಘಟನೆಗಳು ಮಾತ್ರ, ಅದರ ಹಿಂದೆ ಮುಂಬೈಯಲ್ಲಿ ಆದ ಘಟನೆಗಳಿಲ್ಲ, ಸಿಕ್ಕ ದಂಗೆ ಆದಂತಹ ಘಟನೆಗಳಿಲ್ಲ. ಇಷ್ಟು ಜನರ ಅದೇ ಅಲ್ಲಿ ಹೇಮಂತ್ ದೇಸಾಯಿ ಅನ್ನತಕ್ಕಂಥವ್ರು ಹಿತೇಂದ್ರ ದೇಸಾಯಿ ಇದ್ದಂಥ ಸಂದರ್ಬದಲ್ಲಿ 2000 ಜನರ ಹಿಂದೆ ಕೂಡ ಅಲ್ಲಿ ಮಾರಣ ಹೋಮ ಆಗಿದ್ದು ಮಾಡುವುದಿಲ್ಲ. ಯಾಕೆ ಗೊತ್ತುಂಟ? ಕಾಂಗ್ರೆಸ್ ಸರ್ಕಾರ ಇದ್ದಾಗ ನಡೆದಂತಹ ಘಟನೆಗಳು ಇವರಿಗೆ ಅದು ಸೆಕ್ಯುಲರ್ ದಂಗೆ, ಬಿಜೆಪಿ ಇದ್ದಂತ ನಡೆದದ್ದು ಮಾತ್ರ ಕಮ್ಯುನಲ್ ದಂಗೆ. ಮಾತು ಮಾತಿಗೆ ಕೂಡ ಹೇಳ್ತಾರೆ ನರೇಂದ್ರ ಮೋದಿ ಅವರು ಎಲ್ಲಿ ಈ ಪಿಣರಾಯಿ ವಿಜಯಲ್ಲಿ ಅಜಗಜಾಂತರ ವ್ಯತ್ಯಾಸಗಳಿದೆ. ಕಾಲರ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ ಹಲೋ, ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಓಮಂಜೂರ್ನಿಂದ. ಹೇಳಿ. ಅಲ್ಲಿ ರೈ ಮುಚ್ಚಿದ ಅವ್ರು ಹೇಳಿದ್ರಲ್ಲ ಸ್ವಯಂ ಪ್ರೇರಿತ ಬಂದಂತ, ಆಗ ನಿನ್ನೆ ನೋಟಿಸ್ ಕೊಡ್ತಾ ಬಂದಿದ್ರಲ್ಲ ಅವ್ರು ಯಾರು? ಯಾರು ನೋಟಿಸ್ ಕೊಡ್ತಾ? ಬಿಜೆಪಿ ಅವರ, ಸಂಘ ಪರಿವಾರದವರ, ಅಲ್ಲ ಕಮ್ಯುನಿಸ್ಟ್ನವರ. ನಿನ್ನೆ ಅವರು ಸೀಟು ಕೊಡ್ತಾ ಬರುವಾಗ ನನ್ನ ಎದುರಲ್ಲಿ ನನ್ಗೆ ಕೂಡ ಕೊಟ್ಟಿದ್ದಾರೆ ಸೀಟು. ಅವರು 5 ಗಂಟೆ ವಾಮಂಜೂರಿಂದ ತಾವ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರ? ಹೇಳಿ ಹೇಳಿ ದಯವಿಟ್ಟು, ದಯವಿಟ್ಟು ತಮ್ಮ ಟಿವಿ ವಾಲ್ಯೂಮ್ ಅನ್ನು ಮ್ಯೂಟ್ ಮಾಡಿ. ಹಲೋ ಹಲೋ, ಹೇಳಿ. ಒಬ್ಬ ಉಗ್ರವಾದಿ ಬಾಂಬ್ ಕೈಯಲ್ಲಿ ಇಟ್ಕೊಂಡು ಬಂದ್ರೆ ನಾವು ಅಲ್ಲಿ ನಿಲ್ತೇವಾ? ನೀವು ಅಲ್ಲಿ ನಿಲ್ತೀರಾ? ನೀವು ಅಲ್ಲಿ ನಿಲ್ಲಿಕ್ಕೆ ನೀವು ರೆಡಿ ಇದ್ದೀರಾ? ಸೊ ಅದೇ ಕಾರಣಕ್ಕಾಗಿ ಹೆದ್ರಿ ಇವತ್ತು ಬಂದ್ ಮಾಡಿದ್ದಾರೆ ಅಂತ ತಮ್ಮ ಮಾತು. ತಮ್ಮ ಉತ್ತರಕ್ಕೆ ತಮ್ಮ ಪ್ರಶ್ನೆಗೆ ಉತ್ತರವನ್ನು ಪಡೆದುಕೊಳ್ತೇನೆ. ಹೆದರಿ ಬಂದು ಮಾಡಿದ್ದಾರೆ, ಆದ್ರೆ ಹೆದರಿಸಿದ್ದು ಯಾರು ಅಂತೇಳಿ ಯಾರಿಗೂ ಗೊತ್ತಿಲ್ಲ, ಯಾರು ಹೇಳ್ತಾ ಇಲ್ಲ. ಹೆದರಿಸಲಿಕ್ಕೆ ಯಾರು ಹೋಗಿಲ್ಲ. ಒಂದು ವೇಳೆ ಆಗಿದ್ರೆ ಎಲ್ಲರ ಮೇಲೂ ಮೊಕದ್ದಮೆ ದಾಖಲಾಗ್ತಾ ಇತ್ತು, ಎಲ್ಲರೂ ಬಂಧನ ಆಗ್ತಾ ಇದ್ರು. ಇವತ್ತು ಸುಪ್ರೀಂ ಕೋರ್ಟ್ನ ಆದೇಶ ಇದೆ ಬಂದು ಮಾಡಬಾರದು ಅಂತೇಳಿ, ಬಂದು ನಾವು ಮಾಡ್ಲಿಲ್ಲ, ಮನವಿ ಮಾಡುವಂತದ್ದು ಮಾತ್ರ ಈ ರೀತಿ ಆಗಿದೆ. ಹಾಗಾದ್ರೆ ನಿಮ್ಗೆ ಸೌಹಾರ್ದ ಭಾಷಣವನ್ನ ಮಾಡ್ಲಿಕ್ಕೆ ಬೇರೆ ಯಾರು ಸಿಗ್ಲಿಲ್ವಾ? ಎಫ್ಐಆರ್ ಇರುವಂತ ಓರ್ವ ವ್ಯಕ್ತಿ ಅಥವಾ ಎಫ್ಐಆರ್ ಇರುವಂತ ಅಥವಾ ಇಷ್ಟು ಸುಮಾರು 15,000 to 50,000 ಜನ ಪ್ರತಿಭಟನೆಯನ್ನ ಮಾಡ್ತಾ ಇರುವಂತ ಯಾವ ವ್ಯಕ್ತಿ ಬರಬಾರ್ದು ಅಂತ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೋ ಅದೇ ವ್ಯಕ್ತಿಯನ್ನ ನೀವ್ ಯಾಕೆ ಕರೆಸಿದ್ರಿ? ಸೊ ತಾವು ಓರ್ವ ಅದೇ ಪಕ್ಷದ ಕಾರ್ಯದರ್ಶಿಗಳಾಗಿರ್ಬಹುದು, ಆದ್ರೂ ಉಡುಪಿ ಅಥವಾ ಕರಾವಳಿ ಭಾಗದಿಂದ ನಿಂತು ನೀವು ಯೋಚನೆ ಮಾಡುದಾದ್ರೆ ಯಾಕೆ ಅಂತ ಒಂದು ಹಠಮಾರಿತಾನ ನಿಮ್ಗೆ ಅಂತ? ಅದಕ್ಕೆ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋ ಮೊದಲು ಒಂದು ಅಂಶವನ್ನ ಹೇಳಕ್ ಬಯಸ್ತೀನಿ. ಈಗ 5 ಜನ ಫೋನ್ ಮಾಡಿದ್ದಾರೆ, 5 ಜನ ಫೋನ್ ಮಾಡಿದಾಗ ಒಬ್ರು ಕೂಡ ಅವರು ಪಿಣರಾಯಿ ವಿಜಯನ ಕರೆಸಿದ್ದು ತಪ್ಪು ಅಂತೇಳಿ ಹೇಳಲಿಲ್ಲ. ಬದಲಾಗಿ ಒಳ್ಳೆ ಅದರಲ್ಲಿ 3 ಜನ ಅಲ್ಪಸಂಖ್ಯಾತರು ಮುಸ್ಲಿಮರು, ಅವ್ರು ಫೋನ್ ಮಾಡಿದ್ದು ಅವರ ಮನಸ್ಸಿನಲ್ಲಿದ್ದ ನೋವನ್ನ ಬಿಚ್ಚಿಕೊಂಡಿದ್ದಾರೆ. ಅವರು ಕೇವಲ ಕಾಲ್ಗಳಿಗೆ ನನ್ನನ್ನ ಕರೆದಿದ್ದೀರಿ ನೀವು, ಮಾತಾಡ್ಲಿಕ್ಕೆ ಬಿಡ್ತಾ ಇಲ್ಲ, ನನ್ನನ್ನ ಆಹ್ವಾನ ಮಾಡಿದ್ದೀರಿ ನೀವು, ಅತಿಥಿಯಾಗಿ ಕರೆದಿದ್ದೀರಿ, ಮಾತಾಡ್ಲಿಕ್ಕೆ ಬಿಡ್ತಾ ಇಲ್ಲ ನೀವು.
ಅವರು ಅವರ ಮನಸ್ಸಿನಲ್ಲಿರುವ ಭಾವನೆಯನ್ನು ಅವ್ರು ಹೇಳಿದ್ದಾರೆ, ಅದು ಸೌಹಾರ್ದತೆ. ಆ ಸೌಹಾರ್ದತೆಗೆ ತೊಂದರೆ ಆಗಿದೆ ಅಂತೇಳಿ ಹೇಳಿ ಕಮ್ಯುನಿಸ್ಟ್ ಪಕ್ಷದ ಒಬ್ಬ ಮುಖಂಡನ ಕರೆದು, ಪಿಣರಾಯಿ ವಿಜಯನ್ ಅವರನ್ನ ಕರೆದಲ್ಲ, ಪಿಣರಾಯಿ ವಿಜಯನ್ ಕಮ್ಯುನಿಸ್ಟ್ ಪಕ್ಷದ ಸಿಪಿಐಎಂ ಪಾಲಿಟ್ ಬ್ಯೂರೋ ಸದಸ್ಯರು. ಕಮ್ಯುನಿಸ್ಟ್ ಪಕ್ಷ ಅಧಿಕಾರ ಇರಲಿ ಇಲ್ಲದೆ ಇರಲಿ, ಈ ದೇಶದಲ್ಲಿ ಐಕ್ಯತೆ ಉಳಿಬೇಕು, ಸಮಗ್ರತೆ ಉಳಿಬೇಕು, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರೂ ಒಂದಾಗಿ ಇರಬೇಕು ಅನ್ನುವಂತ. ಇವತ್ತಿನ ರ್ಯಾಲಿ ಸೌಹಾರ್ದತ ರ್ಯಾಲಿ ಸರಿಯಾದ ಹೆಸರಿದೆ. ಅದರಲ್ಲಿ 15,000 ಅಂತೇಳಿ ನಾನು ಹೇಳ್ತೇನೆ, ಆ ಮೇಡಮ್ ಅವರು ಮಂಗಳೂರಿನವರೇ, ಅವರು 25,000 ಅಂತ ಹೇಳ್ತಾರೆ. ಎಷ್ಟೇ ಆಗಿರ್ಲಿ ರ್ಯಾಲಿ ಅಂತೂ ತುಂಬಾ ಯಶಸ್ವಿಯಾಗಿದೆ. ಬಾಲಕೃಷ್ಣ ಅವರ ಮಾತುಗಳನ್ನು ಗೌರವಿಸ್ತೇವೆ, ಬಾಲಕೃಷ್ಣ ಅವರ ಮಾತುಗಳನ್ನು ಗೌರವಿಸ್ತೇವೆ. ಇದರ ಜೊತೆಯಲ್ಲೇ ಎರಡು ಮಾಹಿತಿಗಳು ತಮಗೆ, ಯಾಕೆ ಮಧ್ಯದಲ್ಲಿ ಇಂಟರ್ಫಿಯರ್ ಆಗ್ತಾ ಇದ್ದೇನೆ ಅಂತ ಹೇಳಿದ್ರೆ ಸತ್ಯ ವಿಷಯಗಳನ್ನು ನಾವು ಹೇಳಬೇಕಾಗ್ತದೆ. ಇವತ್ತು ಬಂದಂತಹ 5 ಕಾಲ್ಗಳು ಇವತ್ತು ಇದರ ಪರವಾಗಿ ಇತ್ತು. ನಿನ್ನೆ ಅಲ್ಲ, ಮೊನ್ನೆ ದಿನ ಇದೇ ವಿಚಾರವನ್ನ ಇಟ್ಟುಕೊಂಡು ಮಾತಾಡಿದಾಗ ಸುಮಾರು 18-20 ಕಾಲ್ಗಳು ಬಂತು. ಅದರಲ್ಲಿ ಶೇಕಡ 90% ಹಿಂದೂಗಳ ಪರವಾಗಿತ್ತು. ಕಾಲ್ಗಳನ್ನ ಬಹುಶಃ ನಾನು ಪ್ರಶ್ನೆಗಳನ್ನ ನಿಮ್ಗೆ ಕೇಳದೆ ಇದ್ರೆ ಇದು ಭಾಷಣ ಆಗ್ತದೆ, ಚರ್ಚೆ ಅಂತ ಆಗುದಿಲ್ಲ. ಇನ್ನೊರು ಕಾಲರ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ ಹಲೋ, ಮಂಗಳೂರಿಂದ ಹೇಳಿ. ನಮಸ್ಕಾರ ಸರ್. ಹೇಳಿ ಹೇಳಿ. ನೋಡಿ, ರೈಮ್ ಉಚ್ಚಿಲ ಅವರು ಇದ್ದಾರಲ್ಲ, ಸ್ವಲ್ಪ ಮೆಲ್ಲ ಮಾತಾಡ್ಲಿಕ್ಕೆ ಹೇಳಿ. ಅವರು ಬೇರೆಯವ್ರು ಕೇಳ್ತಾರೆ ಶಬ್ದಗಳೇ ಹಾಗೆ ಮಾತಾಡ್ಲಿ, ನಮಗೆ ಇಲ್ಲಿ ಕೇಳ್ಬೇಕು. ಆಯ್ತು, ಖಂಡಿತವಾಗಿ ತಮ್ಗೆ ಹೇಳುವ ರೀತಿಯಲ್ಲಿ ಮಾತಾಡುವ, ಅಂದ್ರೆ ವಿಚಾರಗಳ ಗಂಭೀರತೆ ಹಾಗಿದೆ. ಅಭಿಪ್ರಾಯ ಹೇಳಿ. ಹಲೋ, ಅಭಿಪ್ರಾಯ ಹೇಳಿ. ನೋಡಿ, ಕೇರಳ ಮುಖ್ಯಮಂತ್ರಿ ಬಂದದ್ದು ಮಂಗಳೂರಿಗೆ, ಬರಬಾರದು ಅಂತ ಏನಿಲ್ಲ. ಯಾರಿಗೆ ಬೇಕಾದ್ರೂ ಸ್ವತಂತ್ರ ರಾಷ್ಟ್ರ. ಈ ಸಂಘ ಪರಿಹಾರದವರು ಅವ್ರು ಬರ್ಲಿಕ್ಕೆ ಮುನ್ನೆಯಿಂದ ಬರಬಾರ್ದು ಅಂತ ಹೇಳಿದ್ರು. ನೋಡಿ, ಇದ್ದ ಬಸ್ಸು ಜೈದಕ್ಕೆಲ್ಲ ಕಲ್ಲೋಡಿದ್ದಾರೆ, ಲೆಕ್ಕ ಉಂಟಾ? ಹೇಳುವ ಪ್ರಕಾರ ಬಸ್ಗಳಿಗೆ ಕಲ್ಲು ಹೊಡೆದಿದ್ದು ಅವರ ಜನಗಳಲ್ಲ ಅಂತ, ಕಿಡಿಗೇಡಿಗಳು ಹೊಡೆದಿದ್ದು. ಅದರಲ್ಲಿ ಅವರೇ ಕಮ್ಯುನಿಸ್ಟ್ ಪಕ್ಷದ ಕಾರ್ಯಕರ್ತರೇ ಬೇಕಂತ ಹೇಳಿ ಮಾಡಬಹುದು. ಲಿಮಿಟ್ ಇಲ್ಲ ಒಂದು ಸುಳ್ಳು ಹೇಳಲಿಕ್ಕೆ. ಸುಳ್ಳು ಆ ಪಕ್ಷದಲ್ಲಿ ಈಗ ಸುಳ್ಳು ನೀವೇ ಹೇಳಿದ್ದೀರಿ. ನೀವು ಕಾರ್ಯದರ್ಶಿ ಹೇಳಿದ್ದೀರಿ 15,000. ನಿಮ್ಮ ಕರೆ ಮಾಡಿದವರು ಹೇಳ್ತಾ ಇದ್ದಾರೆ ಭಾಗವಹಿಸಿದವರು 25,000. ಪ್ರಧಾನ ಕಾರ್ಯದರ್ಶಿಗಳು ಹೇಳ್ತಾ ಇದ್ದಾರೆ 15,000. ಇರ್ಲಿ, ನಿಮ್ಮ ಕಾರ್ಯದರ್ಶಿ ಯಶಸ್ವಿ ಆಗಿದೆ, ಅದು ಇಂಪಾರ್ಟೆಂಟ್. ಯಾವುದು ಸುಳ್ಳು? ನಮ್ಮೊಂದಿಗೆ ಅವರ ಕಾಲರ್ ಕೂಡ ಇದ್ದಾರೆ, ಕಾಲರ್ ಕೂಡ ಇದ್ದಾರೆ. ಕಡೆಯದಾಗಿ ಕಡೆಯದಾಗಿ ತಾವೇನ್ ಹೇಳಿಕ್ ಇಷ್ಟಪಡ್ತೀರಾ? ಎಸ್ ರೈ ಮುಚ್ಚಲ್ರ ಅವರಲ್ಲಿ ನಾನು ಕಡೆಯದಾಗಿ ತಾವೇನ್ ಹೇಳಿಕ್ ಇಷ್ಟಪಡ್ತೀರಾ? ಹಲೋ, ಎಸ್ ಹೇಳಿ. 15,000 ಒಟ್ಟಾರಾಗಿ ಕನ್ಫ್ಯೂಷನ್ ಗಳನ್ನ ಏನ್ ಕನ್ಫ್ಯೂಷನ್ ಏನಿಲ್ಲ. ಜನ ಇಂಪಾರ್ಟೆಂಟ್ ಅಲ್ಲ. ಈಗ ನೀವು 15 ಅಂತ ಹೇಳ್ತಾ ಇದ್ದೀರಿ, ಒಬ್ರು 25 ಅಂತ ಹೇಳಿದ್ರೆ ನಾನು ಹೇಳಿದ್ದು ಫೋನ್ ಮಾಡಿದವರು ಪ್ರೇಕ್ಷಕರಲ್ಲ, ಇವರ ಕಾರ್ಯಕರ್ತರು ಅನ್ನೋದಕ್ಕೆ ಪ್ರೂಫ್ ಏನಂತ ಹೇಳಿದ್ರೆ 35,000 ಅಂತ ಹೇಳುವಾಗ ಅದು ಗೊತ್ತಾಗ್ತದೆ ಇವರ ಕಾರ್ಯಕರ್ತರು ಅಂತ. 25 ಅಂತ ಹೇಳುವಾಗ ಗೊತ್ತಾಗ್ತದೆ ಕಾರ್ಯಕರ್ತರು. ಅದರಿಂದಾಗಿ ಅದು ಜನಾಭಿಪ್ರಾಯ ಅಲ್ಲ, ಇವರ ಪಕ್ಷದ ಕಾರ್ಯಕರ್ತರ ಅಭಿಪ್ರಾಯ. ಅದನ್ನ ಮನಗೊಂಡು ಇವರು ಫೋನ್ ಮಾಡಿದಾರಂತ ಹೇಳಲಿಕ್ಕೆ ಆಗುದಿಲ್ಲ. ಬರುವ ವಿಚಾರ ನಾವು ತಿಳಿಸಿಕೊಂಡು ಬಂದ್ರೆ ಇಡೀ ಕರೆಗಳು ನಿಮ್ಗೆ ಸ್ವೀಕರಿಸಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಕಾಲ್ಗಳು ನಮ್ಮ ಕಡೆಯಿಂದ ಬರ್ತಾ ಇತ್ತು. ಇವತ್ತು ವಿವಾದ ಸೃಷ್ಟಿಸಿ ಹೋಗಿದ್ದ. ಖಂಡಿತ ಖಂಡಿತ. ಇನ್ನೋರು ಇನ್ನೋರು ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ರವಿ ಅಂತ ಹೇಳಿ. ಹೇಳಿ ರವಿ ಅವರೇ. ಎಸ್ ದಯವಿಟ್ಟು ತಮ್ಮ ಟಿವಿ ವಾಲ್ಯೂಮ್ ಅನ್ನ ಮ್ಯೂಟ್ ಮಾಡಿ, ಇಲ್ಲ ಅಂತಾದ್ರೆ ಅಣತಿ ದೂರ ಬಂದು ಮಾತಾಡಿ. ಸರಿ ಸರಿ. ಎಸ್ ಹೇಳಿ ರವಿ ಅವರೇ, ತಾವೇನ್ ಹೇಳಿಕ್ ಇಷ್ಟಪಡ್ತೀರಾ? ಇಲ್ಲಿ ಇವತ್ತು ನಾನು ನೋಡ್ತಾ ಇದ್ದೇನೆ, ಕಾಲ್ ಬಂತು, ಈಗ 4-5 ಕಾಲ್ ಬರ್ತಾ ಇದೆ. ಇದು ಮುಸ್ಲಿಮರಿಗೆ ಮಾತ್ರ ಕಾಲ್ ತಾಕ್ತಾ ಇರುವುದಲ್ಲ, ಹಿಂದೂಗಳಿಗೆ ಸಹ ತಾಕ್ತದ. ಆದ್ದರಿಂದ ನಾವು ಟ್ರೈ ಮಾಡ್ತಾ ಇದ್ದೇವೆ, ನಮ್ಗೆ ಒಂದು ಕಾಲ್ ಸಿಗ್ತಾ ಇಲ್ಲ. ಎಸ್ ತುಂಬಾ ಕರೆಗಳು ಬರ್ತಾ ಇವೆ, ಬಂದದನ್ನ ಅವರ ಮಾತುಗಳನ್ನ ಕೂಡ ನಿಲ್ಲಿಸ್ಲಿಕ್ಕೆ ಆಗುದಿಲ್ಲ. ಅನೇಕ ಸಾಧ್ಯವಾದಷ್ಟು ರಿಸೀವ್ ಮಾಡ್ತಾ ಇದ್ದಾರೆ. ಹೇಳಿ ದಯವಿಟ್ಟು ಹೇಳಿ. ನಮ್ಗೆ ಕರೆ ಬರುವಾಗ ಆ ನಂಬರ್ ಹಿಂದೂ ಮುಸ್ಲಿಂ ಅಂತ ಗೊತ್ತಾಗುದಿಲ್ಲ. ತಮ್ಮ ಮಾತುಗಳು ಹೇಳಿ. ಯಾವ ರೀತಿ ಮಾಡುದಿಲ್ಲ.
ಹೇಳಿ. ದಕ್ಷಿಣ ಜನ ಎಷ್ಟು ಬಂದಿದ್ದಾರೆ ಅಂತ ಇವ್ರು ಲೆಕ್ಕ ಕೊಡ್ಲಿ. ಅಲ್ಲಿ ಒಂದು 1,000 ಜನ ದಕ್ಷಿಣ ಕನ್ನಡ ಜನ ಬಂದಿರ್ಬೋದು ಅಲ್ಲಿ. ಇಲ್ಲಿಂದ ಇಲ್ಲಿಂದ ಇಟ್ಕೊಂಡು ಬಂದು ಇಲ್ಲಿ ಪ್ರತಿಭಾ ಇದು ರ್ಯಾಲಿ ಮಾಡ್ತಾ ಇದ್ದೀರಲ್ಲ, ಎಂತ ರ್ಯಾಲಿ ಇದು? ಯಾರಿಗೆ ಬೇಕಾಗಿ ಮಾಡ್ತಾ ಇರೋದು? ಇಲ್ಲಿ ದಕ್ಷಿಣ ಕನ್ನಡ ಜನರನ್ನು ಸುಮ್ಮನೆ ಇವರನ್ನು ಆಕ್ರೋಶ ಬರೀತಾರೆ ಮಾಡುವುದಕ್ಕೆ ಮಾಡುವುದಾ ನೀವು? ಎಂತ ರ್ಯಾಲಿ? ಅವರಿಂದ ನಾವು ಬುದ್ಧಿ ಕಲಿಬೇಕಂತ ಏನಿಲ್ಲ. ಇಲ್ಲಿ ಬಂದು ಅವರು ನಮಗೆ ಭಾಷಣ ಮಾಡುವಾಗತ್ತೆ. ಇಲ್ಲಿ ಇಲ್ಲಿ ಬಂದು ಅವ್ರು ಯಾರು ನಮ್ಗೆ ಹೇಳಲಿಕ್ಕೆ? ಇಲ್ಲಿ ಕರ್ನಾಟಕದಲ್ಲಿ ಬೇಕಾದಷ್ಟು ಬುದ್ಧಿವಂತರು ಇದ್ದಾರೆ ಬುದ್ಧಿ ಹೇಳಲಿಕ್ಕೆ. ಇವ್ರು ಯಾರು? ನಮ್ಗೆ ಅಗತ್ಯನೇ ಇಲ್ಲ. ಇವರು ಇವ್ರು ಬರಲೇಬಾರದಿತ್ತು, ಇವರನ್ನು ತಡಿಲೇಬೇಕಿತ್ತು. ಹೇಗಾದ್ರೂ ಮಾಡಿ ಯಾಕೆ ಬಿಟ್ಟದ್ದು ಇವರನ್ನು ಬರ್ಲಿಕ್ಕೆ ಇಲ್ಲಿಗೆ? ನಾವು 1,000 ಕಾಲ ಆಗದಿಂದ ನಾವು ನೋಡ್ತಾ ಇದ್ದೇವೆ. ಅವರ ಪರವಾಗಿ ಮಾತಾಡ್ತಾ ಇದ್ದಾರೆ ಎಲ್ರು. ನಾವು ಹೇಳ್ತಾ ಇದ್ದೇವೆ ಅವರನ್ನು ಬಿಟ್ಟದ್ದು ಬಹಳಷ್ಟು ದೊಡ್ಡ ತಪ್ಪು. ಇಲ್ಲಿ ಅವರು ದಕ್ಷಿಣ ಕನ್ನಡದವರು ಹಾಲು ಇಡ್ಲಿಕ್ಕೆ ಬಾರದಿತ್ತು ಅವರು ಇಲ್ಲಿಗೆ. ಇಲ್ಲಿ ಸುಮ್ಮನೆ ಸುಮ್ಮನೆ ಬಂದು ಬೇಕಾದಂತ ಸುಮ್ಮನೆ ಒಂದು ಜಗಳಕ್ಕೆ ಕಾರಣ ಮಾಡಿ ಹೋದ್ರು. ರವಿ ಅವರೇ, ತಮ್ಮಲ್ಲಿ ಈತ ನಡುವೆ ಇನ್ನೊಂದು ಪ್ರಶ್ನೆಯನ್ನು ಕೇಳಿ ಕ್ಲಾರಿಫೈ ಅನ್ನ ತೆಗೆದುಕೊಳ್ಳುವ ಪ್ರಯತ್ನವನ್ನ ಮಾಡ್ತೇವೆ. ತಾವು ಬಜರಂಗ್ ದಳ ಅಥವಾ RSS ನ ಕಾರ್ಯಕರ್ತರು ಅಥವಾ ಅವರ ಸಾರ್ವಜನಿಕರಾಗಿ ಮಾತಾಡ್ತಾರೆ? ನೋಡಿ, ನಾವು ಕಾಂಗ್ರೆಸ್ಗೂ ಮತ ನೀಡಿದ್ದೇವೆ, ಬಿಜೆಪಿಗೂ ಮತ ನೀಡಿದ್ದೇವೆ, ಎಲ್ರಿಗೂ ಮತ ನೀಡಿದ್ದು. ಅದಲ್ಲ, ಇವರು ಬರುವ ಅಗತ್ಯ ಏನು ಅಂತ ನಾನು ಕೇಳುದು. ಇಲ್ಲಿ ಬಿಟ್ಟದ್ದು ಯಾಕೆ ಇವರನ್ನು ಬರ್ಲಿಕ್ಕೆ? ಇಲ್ಲಿ ಇವರು ಬಂದು ಬುದ್ಧಿ ಹೇಳುವಂತ ಅಗತ್ಯ ಏನಿದೆ ಇಲ್ಲಿ ನಮ್ಗೆ? ರವಿ ಅವರೇ, ರವಿ ಅವರೇ, ಬಾಲಕೃಷ್ಣ ಅವರಲ್ಲಿ ತಮಗೆ ಉತ್ತರವನ್ನ ಪಡೆದುಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತೇವೆ. ಖಂಡಿತವಾಗಿ ಕೂಡ ಅವರೇ ಹೇಳುವ ಪ್ರಕಾರ ಇಲ್ಲಿ ಇದ್ದದ್ದು ಮಂಗಳೂರಿನ ಜನತೆ ಇದ್ದದ್ದು 1,000 ಮಾತ್ರ. ನೀವು ಟ್ರೈನಿನಲ್ಲಿ ಬರ್ತೀರಾ, ಟ್ರೈನ್ನಲ್ಲಿ ಬಂದು ಕಾರ್ಯಕರ್ತರನ್ನೆಲ್ಲ ದಂಡೆತ್ತಿ ಕರೆದುಕೊಂಡು ಬರ್ತೀರಾ, ಇಲ್ಲಿ ಸಭೆಯನ್ನು ನಡೆಸಿ ಈ ಸಭೆ ಯಶಸ್ವಿ ಆಯಿತು ಅಂತ ಹೇಳುದು ಎಷ್ಟರ ಮಟ್ಟಿಗೆ ಸರಿ ಅಂತ ಅವ್ರು ಕೇಳಿಕೊಳ್ತಾ ಇದ್ದಾರೆ. ಅದರ ಜೊತೆಯಲ್ಲೇ ಇವತ್ತು ಸೌಹಾರ್ದತೆಯನ್ನು ಕಲಿಸಲಿಕ್ಕೆ ಆ ವ್ಯಕ್ತಿ ಬರಬೇಕಾಗಿರ್ತಕ್ಕಂಥ ಅಗತ್ಯವಿಲ್ಲ. ಅಲ್ಲಿ ಕರ್ನಾಟಕದಲ್ಲೇ ಅನೇಕ ರಾಜಕಾರಣಿಗಳಿದ್ದಾರೆ. ನಾನು ಹೇಳೋದು ಪ್ರಶ್ನೆ, ಸಂವಿಧಾನದಲ್ಲಿ ಯಾರು ಎಲ್ಲಿ ಬೇಕಾದರೂ ಹೋಗ್ಬೋದು ಅಂತ ಹೇಳಿದೆ. ಬಾಲಕೃಷ್ಣ ಅವರು ಹೇಳಿ, ನೀವು ಹೇಳಿದ್ದನ್ನ ಹೇಳ್ತಾ ಇದ್ದೀರಿ ಆಗದಿಂದ, ಬೇರೆ ಹೇಳಿ. ಅದು ನೀವು 10 ಹೇಳಿದ್ದೀರಿ ಸರ್. ನಾನು ಇರ್ಬೇಕಾ ಹೋಗ್ಬೇಕಾ? ಜಸ್ಟ್ ದಯವಿಟ್ಟು ಬಾಲಕೃಷ್ಣ ಅವರೇ ನಮ್ಮ ಮಾತುಗಳನ್ನು ತಿಳಿಸಿ. ರಹಿ ಮುಚ್ಚಿರ ಅವರೇ, ಪ್ಲೀಸ್ ಪ್ಲೀಸ್. ಬಾಲಕೃಷ್ಣ ಅವರು ಹೇಳಿ. ಈಗ ಪ್ರಶ್ನೆ ಏನಂದ್ರೆ, ಯಾರನ್ನ ಕರಿಬೇಕು, ಯಾರನ್ನ ಬಿಡಬೇಕು ಅಂತೇಳಿ ಯಾರು ಡಿಸೈಡ್ ಮಾಡಬೇಕು? ಇದು CPIM ಕರಾವಳಿ ಜಿಲ್ಲಾ ಸಮಿತಿಗಳು ಅರೇಂಜ್ ಮಾಡಿದ ಮೀಟಿಂಗ್. ಇದು CPIM ಅರೇಂಜ್ ಮಾಡಿದ ಮೀಟಿಂಗ್ಗೆ ಯಾರು ಬರಬೇಕು ಅಂತೇಳಿ CPIM ಡಿಸೈಡ್ ಮಾಡಬೇಕು. ಮತ್ತೆ ಸೌಹಾರ್ದತೆ ಅರೇಂಜ್ ಮಾಡುದಾದ್ರೆ, CPIM ರಾಜಕಾರಣಿಗಳು ಅರೇಂಜ್ ಮಾಡುದಾದ್ರೆ ಸೌಹಾರ್ದತೆ ಸೌಹಾರ್ದತೆ ಎಲ್ಲಿದೆ ಅಂತೇಳಿ ಹೇಳಿದ್ರೆ, ಮೊನ್ನೆ ಪ್ರತಾಪ್ ಪೂಜಾರಿ ಕೊಲೆ ಆಯ್ತು, ಸೌಹಾರ್ದತೆ ಕೊಲೆ ಅದು. ಅಂತ ಕೊಲೆಗಳು ಆಗ್ಬಾರ್ದು ಅಂತೇಳಿ ಹೇಳುವಂತ ದೃಷ್ಟಿಯಿಂದ ಮಾಡಿರೋದು. ಹೌದು, ಉಡುಪಿ ಜಿಲ್ಲೆಯಲ್ಲ ಸ್ವಾಮಿ. ನಾನು ಅವ್ರ ಹತ್ರ ಮಾತಾಡ್ತಾ ಇದ್ದೀನಿ ಉತ್ತರ ಕೊಡ್ತೇವೆ, ಕೊಡ್ಬೇಕು ಅವರಿಗೆ. ಮಾತಾಡ್ಲಿಕ್ಕೆ ಇರುವಂತದ್ದಲ್ಲ ಈಗ, ಇವತ್ತು ಶಾಂತಿ ಸೌಹಾರ್ದ ಬಗ್ಗೆ ಮಾತಾಡ್ಲಿಲ್ಲ. ನೀವು ಹೇಳಿರುವಂತ ವಿಚಾರಗಳೇ ಬೇರೆ ಅಲ್ಲ. ಇವತ್ತು ಕರೆಸಿದ ನಿಮ್ಮ ಉದ್ದೇಶ ಚರ್ಚೆಯನ್ನ ಮುಂದುವರಿಸ್ತೇನೆ. ಒಂದು ಪುಟ್ಟ ವಿರಾಮದ ನಂತರ ಚರ್ಚೆ ಮುಂದುವರ್ತದೆ. ತಮ್ಮ ಕರೆಗಳನ್ನು ಕೂಡ ಸ್ವೀಕರಿಸುತ್ತೇವೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೇಡ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ. ಕರೆಂಟ್ ಅಫೇರ್ಸ್ಗೆ ಮತ್ತೊಮ್ಮೆ ತಮ್ಗೆಲ್ಲರಿಗೂ ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ನಮ್ಮೊಂದಿಗೆ ಬಾಲಕೃಷ್ಣ ಶೆಟ್ಟಿ ಮತ್ತು ರಹೀಂ ಉಚ್ಚಿಲ, ಇವರಿಬ್ಬರು ಕೂಡ ಇದ್ದಾರೆ. ತಮ್ಮಿಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ, ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ನಾನು ಚರ್ಚೆಯನ್ನು ಮುಂದುವರಿಸ್ತೇನೆ. ಬಾಲಕೃಷ್ಣರವರಲ್ಲಿ ನಾನು ಉತ್ತರ ಪಡಲಿಕ್ಕಿದ್ದೆ. ಈತ ನಡುವೆ ಇನ್ನೋರು ಆ ಕಾಲರ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ, ನಾನು ಶಶಿಧರ್, ಸೂರಿನಿಂದ ಮಂಗಳೂರು. ಹೇಳಿ ಹೇಳಿ ಶಶಿಧರ್ ಅವರೇ. ನೋಡಿ, ಇವತ್ತು ಯಾವ ವಿಷಯದಲ್ಲಿ ನಿಮಗೆ ಚರ್ಚೆ ಆಗ್ಬೇಕಿತ್ತು ಅದನ್ನು ಬಿಟ್ಟು ಗೋತ್ರ ವಿಚಾರ ಇದನ್ನೆಲ್ಲ ಮಾತಾಡೋದು ಸರಿಯಲ್ಲ. ಇವರು ಚರ್ಚೆ ಮಾಡ್ಲಿ. ಕನ್ನಡದಲ್ಲಿ ಇವರ ಕ್ಷೇತ್ರದಲ್ಲಿ ಎಷ್ಟು ಮಾತಾಡ್ ಮಾಡಿರ್ತಾರೆ ಇವರು, ಕೃಷ್ಣವರು. ಇವರಿಗೆ ಸ್ವಲ್ಪ ಆದ್ರೂ ಬುದ್ಧಿ ಉಂಟಾ? ಇವರು ಸುಮ್ಮನೆ ದುಡಿಯೋರನ್ನು ದುಡಿಯಾದ ಹಾಗೆ ಮಾಡುದು,
ಏನ್ ಮಾಡ್ತಾ ಇದ್ದಾರೆ ಮಂಗಳೂರಿನಲ್ಲಿ ಅವರಿಗೆ ಗೊತ್ತಿಲ್ಲ ವಿಷಯ. ಸುಮ್ಮನೆ ಅಪಪ್ರಚಾರ ಮಾಡುದನ್ನು ಬಿಟ್ಟು ಈ ಸಂಘ ಪರಿವಾರದ ಮೇಲೆ ಸುಮ್ಮನೆ ನಿಗಾ ವಹಿಸುದು ಇವರು ಒಳ್ಳೇದು. ಇವರಿಗೆ ಸ್ವಲ್ಪವೂ ಒಂದು ದೇಶದ ಬಗ್ಗೆ ಗೌರವ ಇಲ್ಲ. ನಕ್ಸಲೈಟ್ ಒಂದು ಕಡೆ ಭಯೋತ್ಪಾದನೆ ಬಗ್ಗೆ ಮಾತಾಡ್ತಾರೆ. ಈ ಈ ದೇಶದಲ್ಲಿ ನಮ್ಮ ಸಂಘ ಪರಿವಾರದವರು ಎಲ್ಲಿ ಭಯೋತ್ಪಾದನೆ ಮಾಡಿದಾರೆ ಅಂತ ಇವರು ಒಂದು ಸಾಕ್ಷಿ ಸಮೇತ ತೋರಿಸಿ. ಈ ಕಮ್ಯುನಿಸ್ಟ್ ನವರು ಎಷ್ಟು ಕಡೆ ನಕ್ಸಲ್ ಛತ್ತೀಸ್ಗಢ ಇರ್ಬೋದು, ಬಿಹಾರದಲ್ಲಿ ಇರ್ಬೋದು, ನಾವು ಎಲ್ಲೆಲ್ಲಿ ಹೋದ್ರೆ ಇವರ ಸಂಘಟನೆ ನಕ್ಸಲರ ಒಟ್ಟಿಗೆ ಶಾಮಿಲ್ ಆಗಿ ಇತರರಿಗೆ ಬುದ್ಧಿ ಹೇಳುವುದಲ್ಲ. ಇವತ್ತು ಯಾವ ವಿಷಯದಲ್ಲಿ ನೀವು ಚರ್ಚೆ ಮಾಡ್ಬೇಕು ಆ ವಿಷಯದಲ್ಲಿ ಚರ್ಚೆ ಮಾಡಿ. ಅದು ಬಿಟ್ಟು ಸುಮ್ಮನೆ ನರೇಂದ್ರ ಮೋದಿಯನ್ನು ತೋರಿಸಿದು ಇನ್ನೊಂದು ರಾಜ್ಯದ ಬೇರೆ ಬೇರೆ ವಿಷಯವನ್ನು ಎತ್ತುವುದಲ್ಲ. ಇವತ್ತು ಒಟ್ಟಾರೆಯಾಗಿ ತಮ್ಮ ಮಾತಿನ ಪ್ರಕಾರ ಸೌಹಾರ್ದತೆಯನ್ನ ತೋರಿಸಿಕೊಡ್ಲಿಕ್ಕೆ ಸಿಬಿಎಂ ಅವರು ಎಷ್ಟರ ಮಟ್ಟಿಗೆ ಸಮರ್ಥರು ಅಂತ ತಾವು ಕೇಳ್ತಾ ಇದ್ದೀರಾ? ಹೌದು, ಇವರಿಗೆ ಇದೇ ಇಲ್ಲ, ಇವರಿಗೆ ಸೌಹಾರ್ದದ ಬಗ್ಗೆ ಮಾತನಾಡುವ ಅಧಿಕಾರವೇ ಇಲ್ಲ. ಇವರಿಗೆ ಯಾರು ಕೊಟ್ಟದು ಸೌಹಾರ್ದತೆಯ ಬಗ್ಗೆ ಮಾತನಾಡುವ ಅಧಿಕಾರ? ಎಸ್ 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 ತಮ್ಮ ಕರೆಗೆ ಬಾಲಕೃಷ್ಣ ಅವರಲ್ಲಿ ಉತ್ತರವನ್ನು ಪಡೆದುಕೊಳ್ತೇವೆ. ಬಾಲಕೃಷ್ಣ ಅವರು ಹೇಳಿದಾರಲ್ಲ ಉತ್ತರ, ನಾನು ಅವರಿಗೆ ಉತ್ತರ ಕೊಡ್ಬೇಕಾದಂತ ಇದು ಇರ್ಲಿಕ್ಕೆ. ತಮ್ಮ ಮಾತಿನ ಮಧ್ಯೆ ಯಾರು ಪ್ರಶ್ನೆಯನ್ನು ಕೇಳಲಿಕ್ಕಿಲ್ಲ, ಪ್ರಶ್ನೆ ಕೇಳಿದಕ್ಕೆ ಅವರ ಪ್ರಶ್ನೆಗೆ ಉತ್ತರ ಏನು ಅವರು ಹೇಳಿದ್ದಾರೆ? ಅವರು ಸಿಪಿಎಂ ಒಪ್ಪಿಕೊಂಡ ಹಾಗೆ ಆಯ್ತು ಅಂದ್ರೆ ಅವರು ಅಗತ್ಯ ಇಲ್ಲ ಅಂತ ಹೇಳಿದ್ರೆ ಅವರ ಉತ್ತರ ಅಂತ ಹೇಳ್ತಾರೆ. ಅವ್ರು ಹೇಳುದೇನು ಸೌಹಾರ್ದತೆ ಬಗ್ಗೆ ಮಾತಾಡ್ಲಿಕ್ಕಿಲ್ಲ ಅಂತ ಹೇಳಿ ಅವ್ರು ಏನ್ ಹೇಳಿದಲ್ಲ, ಅವ್ರು ಹೇಳಿದ್ದು ಸೌಹಾರ್ದತೆ ಬಗ್ಗೆ ಮಾತಾಡ್ಲಿಕ್ಕೆ ಅವರಿಗೆ ನೈತಿಕ ಹಕ್ಕಿ ಇಲ್ಲ ಅಂತ ಹೇಳಿರೋದು. ಯಾರಿಗೆ? ಅವರಿಗೆ, ಮುಖ್ಯಮಂತ್ರಿಗಳು ಬಂದವರಿಗೆ. ಮುಖ್ಯಮಂತ್ರಿಗಳು ಯಾಕಂದ್ರೆ ನಕ್ಸಲೈಟ್ ಆಮೇಲೆ ಎಲ್ಲಿ ಸಿಪಿಎಂ ಪಕ್ಷಕ್ಕೆ ಕೂಡ ನೈತಿಕ ಹಕ್ಕಿ ಇಲ್ಲ. ನಕ್ಸಲೈಟ್ ಅವ್ರನ್ನ ವಿರೋಧ ನಾವು ಮಾಡಿದಷ್ಟು ಬೇರೆ ಯಾರು ಮಾಡ್ತಾ ಇಲ್ಲ. ಹೌದು, ಬಿಜೆಪಿ ಅವರು ಕೆಲವು ಸರಿ ಅವ್ರ ಬಗ್ಗೆ ವಿರೋಧ ಮಾಡ್ತಾರೆ, ಅದನ್ನ ನಾನು ಒಪ್ಕೊಳ್ತೀನಿ. ಆದರೆ ನಕ್ಸಲೈಟ್ ಅವರನ್ನ ಅವ್ರ ದಾರಿ ಸರಿ ಇಲ್ಲ, ಅವ್ರು ಮಾಡ್ತಾ ಇರೋ ನಿರ್ಧಾರ ಸರಿ ಇಲ್ಲ ಅಂತೇಳಿ ಸಿಪಿಐಎಂನವರು ಅಷ್ಟು ವಿರೋಧ ಬೇರೆ ಯಾರು ಮಾಡಿಲ್ಲ. ಸಿಪಿಐಎಂನವರ ಎಷ್ಟೋ ಕಾರ್ಯಕರ್ತರನ್ನ ನಕ್ಸಲೈಟ್ನವರು ಬಂದಿದ್ದಾರೆ. ಇದ ನಡುವೆ ಇನ್ನೊಂದು ಇವತ್ತು ಕಿಚ್ಚು ಬಿದ್ದಿರ್ತಕ್ಕಂತಹ ವಿಚಾರ, ಯು ಟಿ ಖಾದರ್ ಅವರ ಹೇಳಿಕೆ. ಇವತ್ತು ಅವರ ಚಪ್ಪಲಿಗೂ ಈ ಹೋರಾಟಗಾರರು ಸಮನಲ್ಲ. ಇವತ್ತು ಬಂದ್ ಮಾಡಬೇಕು ಅಂತ ಹೇಳುವ ಅವರಿಗೆ ಚಪ್ಪಲಿಯಲ್ಲಿ ಹೊಡಿಬೇಕು ಅಂತ ಇವತ್ತು ಅನೇಕ ಪತ್ರಿಕಾ ಪ್ರಕಟಣೆಗಳನ್ನ ನೋಡಿ ನಾವು ಮಾತಾಡ್ತಾ ಇದ್ದೇವೆ. ಇವತ್ತು ಯು ಟಿ ಖಾದರ್ ಅವರ ಹೇಳಿಕೆ ಇವತ್ತು ಎಷ್ಟರ ಮಟ್ಟಿಗೆ ಸಮಂಜಸ ಅಂತ ತಮ್ಮಲ್ಲಿ ಉತ್ತರವನ್ನು ಪಡೆದುಕೊಳ್ತೇನೆ. ಇನ್ನೊಬ್ಬರು ಕಾಲರ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿ ಇದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಉಡುಪಿಯಿಂದ ಕರೆ ಮಾಡ್ತಿದ್ದೇನೆ. ನನ್ನ ಹೆಸರು ಮನೋಹರ್. ಹೇಳಿ ಹೇಳಿ ಮನೋಹರ್ ಅವರೇ. ನೋಡಿ, ಇವತ್ತು ಮಾರ್ಕ್ಸಿಸ್ಟ್ ಪಕ್ಷದವರು ಮಂಗಳೂರಲ್ಲಿ ಒಂದು ರ್ಯಾಲಿ ಮಾಡಿದ್ರು. ಆ ರ್ಯಾಲಿ ಮಾಡಿದಾಗೆ ನಿನ್ನೆಯಿಂದ ಬಸ್ಗೆ ಕಲ್ಲು ಹೊಡೆದು ಲಾರಿಗಳಿಗೆ ಬೆಂಕಿ ಹಾಕಿ ಭಯೋತ್ಪಾದನೆ ಮಾಡಿ ರ್ಯಾಲಿಯನ್ನು ಮಟ್ಟ ಹಾಕಿ ನಿಲ್ಲಿಸಬೇಕಂತ ಸಂಘ ಪರಿವಾರ ಭಾರತೀಯ ಜನತಾ ಪಕ್ಷ ಕಾರ್ಯಕರ್ತ ಪ್ರಯತ್ನ ಪಟ್ಟಿದ್ದಾರೆ. ಕಾರ್ಯಕರ್ತರಲ್ಲ, ಸಂಘ ಪರಿವಾರ ಪ್ರಯತ್ನ ಪಟ್ಟಿದೆ. ಆ ಭಯೋತ್ಪಾದನೆಯನ್ನು ಮೆಟ್ಟಿ ನಿಂತು ಅಗಾಧ ಸಂಖ್ಯೆಯಲ್ಲಿ ಜನರು ಸೇರಿ ಈ ರ್ಯಾಲಿಯನ್ನು ಅದ್ಭುತವಾಗಿ ಮಾರ್ಕ್ಸ್ಟ್ ಪಕ್ಷ ನಡೆಸಿಕೊಟ್ಟಿದೆ. ಅದಕ್ಕಾಗಿ ನಾನು ಸಿಪಿಎಂ ಪಕ್ಷವನ್ನು ಅಭಿನಂದನೆ ಮಾಡ್ತೇನೆ. ನಮಸ್ಕಾರ. ನೋಡಿ, ಎರಡು ಪಕ್ಷದವರು ಇವರೇ ಹೇಳ್ತಾರೆ ಯಾರು ಸೌಹಾರ್ದತೆ ಸೌಹಾರ್ದತೆ ಸಿಪಿಎಂ ಆಗಲಿ ಪ್ರಜಾಪ್ರಭುತ್ವ ಪಕ್ಷಗಳಾಗ್ಲಿ ಸೌಹಾರ್ದತೆಗೆ ವಿಧೇಯರಾಗಿದ್ದಾರೆ. ಸೌಹಾರ್ದತೆ ಎಲ್ಲಿ ಕರೆಡ್ತದೆ? ಈ ಸಂಘ ಪರಿವಾರದವರು ಸೌಹಾರ್ದತೆಯನ್ನು ಕರಡಿಸಲೇ ನೋಡ್ತಾ ಇರುವುದು ಎಲ್ಲಿ ಬಿಟ್ಟು ನೋಡಿ. ನಾವೇ ಎಲ್ಲ ಸಂಘ ಪರಿವಾರದವರು ಬಾಲಕೃಷ್ಣ ಅವರಿಗೆ ನಾನೊಂದು ಹೇಳ್ತಿದ್ದೇನೆ. ನೋಡಿ, ಸಂಘ ಪರಿವಾರದವರು ಹಲವಾರು ತಿಂಗಳುಗಳಿಂದ ನಿರಂತರ ಪ್ರಚಾರ ಮಾಡ್ತಿದ್ದಾರೆ. ಕೇರಳದಲ್ಲಿ ಹಿಂದೂಗಳ ಹತ್ಯೆ ಆಗ್ತಾವ ಅಂತ ಹೇಳಿ ಇವರು ಕಮ್ಯುನಿಸ್ಟ್ ಪಕ್ಷದವರು ಅದನ್ನು ಸರಿಯಾಗಿ ಜನರಿಗೆ ತಿಳಿಯಲಿಕ್ಕೆ ಒಟ್ಟಾರೆ ಆಗಿ. ಸೊ ತಮ್ಮ ಪ್ರಕಾರ ಇವತ್ತು ಸಂಘ ಪರಿವಾರ ಎಷ್ಟರ ಮಟ್ಟಿಗೆ ಸಮರ್ಥರು ಅಂತ ತಾವು ಕೂಡ ಕೇಳ್ತಾ ಇದ್ದೀರಾ ಅಥವಾ ತಮ್ಮ ಉತ್ತರವನ್ನ ಪಡೆದುಕೊಳ್ತೇನೆ. ಅವ್ರು ಹೇಳುವಂತದ್ದು ಭಾರಿ ಇಂಪಾರ್ಟೆಂಟ್ ಇದೆ. ಒಂದು, ಅವರು ಯಾವ ಸಂಘ ಪರಿವಾರದವರು ಬಿಜೆಪಿ ಅವರು ಕೇರಳದಲ್ಲಿ ಏನ್ ಮಾಡ್ತಾ ಇದ್ದಾರೆ, ಇಲ್ಲಿ ಏನ್ ಮಾಡ್ತಾ ಇದ್ದಾರೆ, ಅದನ್ನ ಜನರಿಗೆ ವಿವರಿಸೋದ್ರಲ್ಲಿ ವಿಫಲರಾಗಿದ್ದಾರೆ ಅಂತ. ನಾವು ಸ್ವಲ್ಪ ಮಟ್ಟಿಗೆ ನಮ್ಮ ಸಂಘಟನೆ ವಿಫಲ ಆಗಿದೆ ಅಂತೇಳಿ ಅವ್ರು ಹೇಳ್ತಾರೆ, ಅದನ್ನ ನಾನು ಒಪ್ಕೊಳ್ತೀನಿ. ಒಳ್ಳೆ ಸಜೆಷನ್. ನಾನು ಹೇಳುದು ಏನಂತ ಹೇಳಿದ್ರೆ, ಸಿಪಿಎಂ ಕಾರ್ಯಕರ್ತರಾಗಿ ಅವರು ಪ್ರಶ್ನೆಗಳನ್ನು ಕೇಳಿದ್ದು ಅವರಿಗೆ ಸಮರ್ಥನೆ ಆಗಿರಬಹುದು. ಅವರು ಸಿಪಿಎಂ ಕಾರ್ಯಕರ್ತರಂತ ಅವರ ಮಾತಲ್ಲಿ ಬಹಳ ಸ್ಪಷ್ಟವಾಗಿ ವ್ಯತ್ಯಾಸ ಆಗ್ತದೆ, ಅದು ಪರವಾಗಿಲ್ಲ, ಆಗ್ಲಿ, ಒಳ್ಳೆ ವಿಷಯ. ಅವರಿಗೂ ಪ್ರಜಾಪ್ರಭುತ್ವದಲ್ಲಿ ಅವರ ಹಕ್ಕಿದೆ ಮಾತಾಡುವಂಥದ್ದು. ನಾನು ಹೇಳತಕ್ಕಂಥದ್ದು, ಇವತ್ತು ಬಂದ ನಂತರ ಪಿಣರಾಯಿ ವಿಜಯ್ ಏನೋ ಮಾಡಿ ಹಿಂದಕ್ಕೆ ಹೋದ್ರು, ಅಲ್ಲಿದ್ದಂಥ ಯು ಟಿ ಖಾದರ್ ಇದ್ದಾರಲ್ಲ ಅವರು ಹೇಳಿದ ಮಾತೇನು,
ಮೂವತ್ತು ಸಾವಿರದ ಅಂತರಗಳ ಮತನಗಳಿಂದ ಗೆದ್ದಂತಹ ಒಂದು ವ್ಯಕ್ತಿ, ಅವರ ಗೆಲುವಿಗೆ ಕಾರಣಕರ್ತರಾದಂತಹ ವ್ಯಕ್ತಿಗಳನ್ನು ಸೇರಿಸಿಕೊಂಡು ಅವರು ಇವತ್ತು ಆ ಮತದಾರರನ್ನು ಇವರು ಚಪ್ಪಲಿ ಅನ್ನತಕ್ಕಂಥ ಶಬ್ದಗಳಿಗೆ ಇವರು ಬಳಸಿದ್ದಾರೆ. ಬಹುಶಃ ನಾಳೆಯ ದಿನಗಳಲ್ಲಿ ಸಂಘ ಪರಿವಾರ ಮತ್ತು ಅದಕ್ಕೆ ಬೇಕಾದವರು ಮತ್ತು ಪಕ್ಷದವರು ಅದರ ಉತ್ತರವನ್ನು ನೇರವಾಗಿ ಅವರು ಕೊಡ್ತಾ ಇದ್ದಾರೆ. ಬಹುಶಃ ಈಗಾಗಲೇ ಅವರನ್ನು ಕಳೆದ ಚುನಾವಣೆಯಲ್ಲಿ ಬೆಂಬಲಿಸಿದಂತಹ ವ್ಯಕ್ತಿಗಳಿಗೆ ಇವರಿಗೆ ಜ್ಞಾನೋದಯವಾಗಿದೆ ಮತ್ತು ಅಷ್ಟೇ ರೀತಿಯಲ್ಲಿ ಪಶ್ಚಾತ್ತಾಪ ಕೂಡ ಆಗಿದೆ. ಯಾವ ಕಾರಣಕ್ಕಾಗಿ ನಾವು ಗೆಲ್ಲಿಸಿದ್ದೇವೆ, ಗೆಲ್ಲಿಸಿದ ವ್ಯಕ್ತಿಗಳಿಗೆ ಯಾವ ರೀತಿಯ ಒಂದು ಪದಗಳನ್ನು ಇವರು ಬಳಸ್ತಾ ಇದ್ದಾರೆ ಅನ್ನತಕ್ಕಂಥದ್ದು ಗೊತ್ತಾಗಿದೆ. ಬಹುಶಃ ಮುಂದಿನ ಚುನಾವಣೆಗಳಲ್ಲಿ ಅದಕ್ಕೆ ಉತ್ತರವನ್ನು ಖಂಡಿತವಾಗಿ ಸಿಗಬಹುದು ಅನ್ನತಕ್ಕಂಥದ್ದು ಮಾತನ್ನ. ಆಮೇಲೆ ದಕ್ಷಿಣ ಕನ್ನಡ ಜಿಲ್ಲೆಯ ಯಾರೇ ಇರಲಿ ಸಂಘ ಪರಿವಾರದ ನಾಯಕರು, ಅವರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯವರು. ಇಲ್ಲಿ ಕಾಂಗ್ರೆಸ್, BJP, ಕಮ್ಯುನಿಸ್ಟ್ ಎಲ್ಲವೂ ನಾವು ಸೌಹಾರ್ದಯುತವಾಗಿದ್ದೇವೆ. ಆದರೆ ಇಲ್ಲಿ ಸೌಹಾರ್ದತವನ್ನು ಕೆಡಿಸುವಂಥ ಕೆಲಸಗಳನ್ನು ಆ ಕಾರ್ಯಕ್ರಮದಲ್ಲಿ ಅವರು ಬಂದಂಥ ಕಾರ್ಯಕ್ರಮ ಯೂಟಿಗಾದ ಬರೋರು ಮಾಡಬೇಕಾದಂಥ ಅಗತ್ಯಗಳು ಇರಲಿಲ್ಲ. ಅದರಿಂದಾಗಿ ಆ ಪಿಣರಾಯಿ ವಿಜಯನ ವ್ಯಕ್ತಿತ್ವದ ಕೆಲವು ಪಿಣರಾಯಿ ವಿಜಯನ ಇಲ್ಲಿ ಕೂಡ ಹುಟ್ಟಿಕೊಳ್ತಾ ಇದ್ದಾರೆ. ಆ ಅವರ ವ್ಯಕ್ತಿತ್ವಕ್ಕೆ ನೀವು ಇವರು ಇಷ್ಟೆಲ್ಲ ಮಾಡ್ತಾ ಇದ್ದಾರೆ, ಏನೆಲ್ಲ ಆಗಿದೆ? ಇನ್ನೊಂದು ವಿಚಾರ ನಾನು ಹೇಳ್ತಾ ಇರೋದು, ಇವರ ರ್ಯಾಲಿಯಲ್ಲಿ ಒಂದೇ ಜಾತಿ ಒಂದೇ ಮತ ಒಂದೇ ದೇವರು ಅಂತ ಹೇಳಿರತಕ್ಕಂಥ ನಾರಾಯಣ ಗುರುಸ್ವಾಮಿಗಳನ್ನು ಇವರು ಶಿಲುಬೆಗೆ ಕಟ್ಟಿ ಹಾಕಿಕೊಂಡು ಅವಮಾನ ಮಾಡತಕ್ಕಂಥ ಸ್ತಬ್ಧ ಚಿತ್ರಗಳು. ಸ್ವಾಮಿ ನಾನದು ಸುಳ್ಳು ಅಂತ ಹೇಳಿದ್ರೆ ನನ್ನ ಮೇಲೆ ಮೊಕದ್ದಮೆ ದಾಖಲಾಗಲಿ. ನಾವು ಹೇಳುದು ಅದು ಅದು ಇವರ ರ್ಯಾಲಿಯಲ್ಲಿ ನಾನು ಈಗ ಬೇಕಾದ್ರೂ ನಾರಾಯಣ ಗುರುಸ್ವಾಮಿಗಳ ತತ್ವ ನೋಡಿ, ಅಲ್ಲಿ ಒಂದೇ ಮತ ಒಂದೇ ದೇವರು ಮತ್ತು ಒಂದೇ ಇದಂತ ಹೇಳತಕ್ಕಂಥ ಅದೇ ಶಬ್ದಗಳನ್ನೇ ಬರೆದುಕೊಂಡು ಅಲ್ಲಿ ಒಂದೇ ಅನ್ನತಕ್ಕಂಥ ಹೊಡೆಯತಕ್ಕಂಥದ್ದು ಏನು ಹೊಡೆಯಿತು? ಫಲ ದೈವಂ, ಫಲ ಮದಂ, ಫಲಂ ಜಾತಿ, ಒಂದೇ ಅನ್ನತಕ್ಕಂಥದ್ದು ಫಲ ಅಂದರೆ ಇವರು ಹೇಳಿದ ಸಿದ್ಧಾಂತ. ಆಮೇಲೆ ಅವರೇ ಹಾಕಿರತಕ್ಕಂಥ ಆ ಬಣ್ಣದ ಇದು ಹಾಕಿಕೊಂಡು, ಹಳದಿ ಬಣ್ಣದ ಹಾಕಿಕೊಂಡು, ಶಿಲುಬೆಗೆ ಹಾಕಿಕೊಂಡು ಇವತ್ತು ಬಿಲ್ಲವ ಸಮುದಾಯ ಅದನ್ನು ನೋಡ್ತಾ ಇದೆ. ಅಂಥದ್ದು ಮಾಡಿದಾಗ ಆ ಸಮುದಾಯದಲ್ಲಿ ಜನಿಸಿ ಬಂದಂಥ ಪಿಣರಾಯಿ ವಿಜಯ ಹೇಳಬೇಕಿತ್ತು, ನಮ್ಮ ನಮ್ಮ ಸಮುದಾಯವನ್ನು ಉದ್ಧಾರ ಮಾಡಿದಂತಹ ಅವರು ನಾರಾಯಣ ಗುರುಸ್ವಾಮಿಗಳು, ಅವರು ಮಹಾನ್ ಚೇತನ, ಅಂಥವರ ವಿರುದ್ಧ ಮಾಡಬಾರದಿದ್ದು ಅನ್ನತಕ್ಕಂಥ ಮಾತುಗಳನ್ನು ಹೇಳಬೇಕಿತ್ತು. ಅದು ಬಿಟ್ಟು ಇವತ್ತು ಇಷ್ಟು ಬಿಲ್ಲವ ಸಮುದಾಯಕ್ಕೆ ಅವಮಾನ ಮಾಡತಕ್ಕಂಥ ಕೆಲಸಗಳನ್ನ ಇವತ್ತು ಅವರು ಮಾಡಿದ್ದಾರೆ. ಇದೆಲ್ಲವನ್ನ ಈ ದೇಶದ ಜನರ ಕಡೆಯ ಕರಾವಳಿ ಬಡೆಯ ಜನ ನೋಡ್ತಾ ಇದ್ದಾರೆ. ಕರೆ ಕಾಲರ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿ ಇದ್ದಾರೆ. ತಮ್ಮ ಹೆಸರು ಮತ್ತು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಲೋ, ನನ್ನ ಹೆಸರು ಮಾಧುರಿ ಅಂತ. ಹೇಳಿ ಹೇಳಿ ಮಾಧವಿ ಅವರೇ. ನನ್ನ ಪ್ರಶ್ನೆ ಇರೋದು ರಹೀಮ್ ಅವರಿಗೆ. ಅವ್ರು ಈಗಾಗ್ಲೇ ಹೇಳಿದ್ರು ಇಲ್ಲಿ ಬೀಡಿ ಕಾರ್ಮಿಕರ ಒಂದು ಪ್ರತಿಭಟನೆ ಇತ್ತು, ಅದು ಕ್ಯಾನ್ಸಲ್ ಆಯ್ತು ಅಂತ ಹೇಳಿ. ಇದ್ರಲ್ಲೇ ಗೊತ್ತಾಗುತ್ತೆ ಅವರ ಎಷ್ಟು ಅಲ್ಲ, ಮಂಗಳೂರು ಪುರಭವನದಲ್ಲಿ ಒಂದು ಕಾರ್ಯಕ್ರಮ ಇತ್ತಲ್ಲ ಮೇಡಮ್, ಅದು ರದ್ದಾಗಿರೋ ವಿಚಾರ ಹೇಳುವಂತದ್ದು ನಾನು. ಇಲ್ಲ, ಯಾವುದೇ ಒಂದು ಕಾರ್ಯಕ್ರಮ ಇದ್ರೂ ಕೂಡ ಮಾಧ್ಯಮದವರಿಗೆ ಮೊದಲಿಗೆ ಸೂಚನೆ ಹೋಗುತ್ತೆ. ನೀವೇ ಹೇಳಿ ಸರ್, ಯಾವ್ದಾದ್ರು ನಿಮ್ಗೆ ಸೂಚನೆ ಬಂದಿತ್ತು? ನಾನು ಮಾಧ್ಯಮಗಳಲ್ಲೇ ಬಂದ ವಿಚಾರಗಳನ್ನು ಹೇಳ್ತಾ ಇರೋದು ಮೇಡಮ್. ಇಲ್ಲ, ಖಂಡಿತವಾಗಿ ಸೂಚನೆ ಬಂದಿಲ್ಲ ಅಂತ ಹೇಳಿರುವಾಗ ನೀವು ಯಾಕೆ ಸುಳ್ಳು ಹೇಳ್ತೀರಿ? ನೀವು ಸುಳ್ಳು ಇವತ್ತಿನ ಮಾಧ್ಯಮಗಳಲ್ಲೇ ಸ್ಕ್ರೋಲಿಂಗ್ ಬಂದಿದೆ, ಇನ್ನು ಕೆಲವು ಸತ್ಯಗಳು ನಾಳೆ ಕೂಡ ಬರ್ತದೆ. ನಾನು ಮಾಧ್ಯಮಗಳ ವರದಿಯನ್ನ ಆಧರಿಸಿಕೊಂಡೇ ನಾನು ಹೇಳಿರತಕ್ಕಂಥದ್ದು. ನಾವು ನಿಮ್ಮ ಕಾರ್ಯಕ್ರಮಕ್ಕೆ ಬರಲಿಲ್ಲ, ಬರ್ಲಿಕ್ಕೂ ಆಗುದಿಲ್ಲ. ಯಾಕಂತ ಹೇಳಿದ್ರೆ ನಾವು ಅವರ ಆಗಮನವನ್ನೇ ವಿರೋಧಿಸಿದವರು. ಯಾವುದೇ ಕಾರಣ ಅಲ್ಲಿ ಎಷ್ಟೋ ನಿಮ್ಮಂತಹ ಸಹೋದರಿಯರನ್ನ ಅಲ್ಲಿ ತಂದೆ ತಾಯಿಗಳ ಎದುರಲ್ಲಿ ರಕ್ತ ಸಿಕ್ತವಾಗಿ ಕೊಂದಂತಹ ಕಾರ್ಯಕರ್ತರಂತ ನಾವು ವಿರೋಧಿಸಿಕೊಂಡು ನಾವು ಇವತ್ತು ಮಾಡಿದ್ದೇವೆ. ಅದರಿಂದ ಕೇಳಿತಗೊಳ್ತು ಅಂತ ಕಾಣಿಸ್ತದೆ. ನಾನು ಬಾಲಕೃಷ್ಣರವರಲ್ಲಿ ಪ್ರಶ್ನೆ, ಸೊ ಈ ಹಿಂದೆ ಕೂಡ ಕೇಳಿದೆ, ಇದೀಗ ಮತ್ತೊಮ್ಮೆ ಕೇಳ್ತಾ ಇದ್ದೇನೆ. ಕಡೆಯದಾಗಿ ತಮ್ಮ ಕಡೆ ಉತ್ತರ ಬೇಕಾಗಿದೆ. ಇದರ ನಡುವೆ ಈ ಒಂದು ಪ್ರಶ್ನೆಗೆ ಉತ್ತರವನ್ನು ನೀಡಿದ್ರು ಮುಖೇನ. ಇವತ್ತು ಖಂಡಿತವಾಗಿ ಕೂಡ ಒಪ್ಪೋಣ, ಅವರು ಬಂದರು, ಇಲ್ಲಿ ಮಾತಾಡಿದ್ರು ಅಥವಾ ಸೌಹಾರ್ದತೆ ಸಭೆಗಳನ್ನು ನಡೆಸಿದ್ರು. ಈ ಹಿಂದೆ ಉಡುಪಿ ಕೂಡ ಶಾಂತವಾಗಿದ್ದಾಗ ಉಡುಪಿಯಲ್ಲಿ ಒಂದು ಉಡುಪಿ ಚಲೋ ಆಯಿತು. ಇದೀಗ ಇಲ್ಲಿ ಇದೀಗ ಸೌಹಾರ್ದ ಸಭೆ ಆಗ್ತಾ ಇದೆ. ಈ ಸೌಹಾರ್ದ ಸಭೆಯಲ್ಲಿ RSS ಬೈದು ಹೋಗುವಂಥದ್ದು ಎಷ್ಟರ ಮಟ್ಟಿಗೆ ಸೌಹಾರ್ದತೆ? ಎಲ್ಲಿವರೆಗೆ ತಾವು ಸಮರ್ಥಿಸಿಕೊಳ್ತಾ ಇದ್ದೀರಾ? RSS ಆ ಕೊಲೆ ಮಾಡ್ತು ಈ ಕೊಲೆ ಮಾಡ್ತು ಅಂತ ಹೇಳುವುದು ಸೌಹಾರ್ದತೆಯೋ, ಅಥವಾ ಎಲ್ಲರಿಗೂ ಕೂಡ ಸೌಹಾರ್ದತೆಯ ಪಾಠವನ್ನು ಕಲಿಸಿ RSS ಮತ್ತು ಕಮ್ಯುನಿಸ್ಟ್ ಇವೆರಡೂ ಕೂಡ ಒಟ್ಟಿಗೆ ಇರಬೇಕು ಅಂತ ಹೇಳಿಕೊಡುವುದು ಸೌಹಾರ್ದತೆಯೋ? ತಮ್ಮ ಉತ್ತರ ಬೇಕಾಗಿದೆ. ಇವೆರಡರಲ್ಲಿ ಯಾವುದು ಸೌಹಾರ್ದತೆ? ಈಗ ಎರಡು ಫಸ್ಟ್ ಕ್ಲಿಯರ್ ಮಾಡ್ತೇನೆ. ಚಲೋ ಉಡುಪಿ ಮಾಡಿದ್ದು CPM ಪಕ್ಷ ಅಲ್ಲ. ಚಲೋ ಉಡುಪಿ ಕೂಡ ಇದೆ, ಸೌಹಾರ್ದತೆ ಬಗ್ಗೆ ಮಾತಾಡಿದ್ದು ಅಂತ ಹೇಳಿದ್ದು. ಚಲೋ ಉಡುಪಿ CPM ಮಾಡ್ತು ಅಂತ ಹೇಳಿಲ್ಲ. ಸೌಹಾರ್ದತೆ ಬಗ್ಗೆ ಮಾಡಿದ್ದು ದಲಿತರ ವಿಷಯಗಳ ಬಗ್ಗೆ ಮೇಜರ್ ಆಗಿ ಇಟ್ಕೊಂಡು ಅವರು ಚಲೋ ಉಡುಪಿ ಕಾರ್ಯಕ್ರಮ ಮಾಡಿದ್ದಾರೆ, ಅದು ಬೇರೆ. ಮತ್ತೆ ಅಲ್ಲಿ ವಿಶೇಷವಾಗಿ ಪ್ರವೀಣ್ ಪೂಜಾರಿ ಕೊಲೆ ಆದಾಗ ಇಂಥ ಇದು ಜಾಸ್ತಿ ಆಗ್ತಾ ಇದೆ ಇಲ್ಲಿ, ಇದು ಸರಿಯಲ್ಲ ಅಂತೇಳಿ. ಮತ್ತೆ ಪ್ರವೀಣ್ ಪೂಜಾರಿಯನ್ನು ಕೊಲೆ ಮಾಡಿದ್ದು ಯಾರಂತ ಗೊತ್ತಿದೆಯಲ್ಲ, BJPಯ ಕಾರ್ಯಕರ್ತ, ಅವರಿಗೆ ಸಂಘ ಪರಿವಾರದವರೇ ಅವ್ರನ್ನ ಕೊಲೆ ಮಾಡಿದರು.
ಆದ್ರೆ ಪ್ರತಿಭಟನೆ ಮಾಡಿದ್ದು ಬೇರೆಯವರು, ಬಿಜೆಪಿ ಅವರು ಪ್ರತಿಭಟನೆ ಮಾಡಿಲ್ಲ ಸ್ವಾಮಿ. ಈಗ ಈಗ ಪ್ರತಿ ಈಗ ಸೌಹಾರ್ದ ಆದ್ರೆ ಭಾಷಣಗಳು ಅಂತ ಹೇಳಿದ್ರೆ ಅವರು ಏನು ತಪ್ಪುಗಳನ್ನ ಮಾಡಿದ್ರು ಅಂತ ತಿಳಿಸಿಕೊಡ್ಲಿಕ್ಕೆ ಇವ್ರು ಬರಬೇಕು, ಅಥವಾ ಅವರು ತಪ್ಪುಗಳಿಗೆ ಬುದ್ಧಿ ಹೇಳಲಿಕ್ಕೆ ಇವ್ರು ಬರಬೇಕು ಅನ್ನೋದು. ಬುದ್ಧಿ ಹೇಳೋದು ಅಲ್ಲ, ತಿಳಿಸಿಕೊಡೋದು ಅಲ್ಲ, ಇಂಥದ್ದು ಸರಿಯಲ್ಲ, ಅದರ ಜನ ಜಾಗೃತಿ ಹೊಂದಬೇಕು, ಇಂಥದ್ದನ್ನ ವಿರೋಧ ಮಾಡಬೇಕು, ಬದಲಿಗೆ ಒಂದಾಗಿ ಇರಬೇಕು ಅಂತ. ಆರ್ ಎಸ್ ಎಸ್ ನವ್ರ ಜೊತೆನೂ ಒಂದಾಗಿ ಇರಬೇಕು. ಎಲ್ಲಿವರೆಗೆ ಮುಸ್ಲಿಂ ದೇಶವನ್ನ ಅವ್ರು ದ್ವೇಷ ಮಾಡೋದನ್ನ ಬಿಟ್ಟರೆ, ಕ್ರಿಶ್ಚಿಯನ್ರನ್ನ ದ್ವೇಷ ಮಾಡೋದನ್ನ ಬಿಟ್ಟರೆ, ಜನರನ್ನ ದ್ವೇಷ ಮಾಡೋದನ್ನ ಬಿಟ್ಟರೆ, ಅವರೊಟ್ಟಿಗೂ ಒಂದಾಗಿ ಇರಬೇಕು ಅಂತೇಳಿ ಕಮ್ಯುನಿಸ್ಟ್ ಹೇಳ್ತಾರೆ. ನಾನು ಕೂಡ ಒಬ್ಬ ಮುಸಲ್ಮಾನ, ನಾನು ಕೂಡ ಒಬ್ಬ ಬಿಜೆಪಿಯಿಂದ ಬಂದಿರೋದು ಒಬ್ಬ ಮುಸಲ್ಮಾನ. ಎಲ್ಲಿ ಮುಸಲ್ಮಾನರು ದ್ವೇಷ ಮಾಡಿದ್ರೆ ನಾನು ಯಾಕೆ ಇಲ್ಲಿ ಬರಬೇಕಿತ್ತು? ನನಗೆ ಯಾಕೆ ಅವಕಾಶಗಳು ಬಿಜೆಪಿ ಕೊಡಬೇಕಿತ್ತು? ಎಲ್ಲಿಯೂ ರಷ್ಯಾ ಮತ್ತು ಚೈನಾಗಳಿಗೆ ಹೋಗಬೇಕಾಗ್ತದೆ, ನಿಮ್ಮ ಇತಿಹಾಸ ಕಾರ್ಯಕ್ರಮವನ್ನು ಮುಗಿಸುವ ಹಂತದಲ್ಲಿದ್ದೇವೆ. ತಮ್ಮ ಕಡೆಯ ಮಾತುಗಳು? ನನ್ನ ಕಡೆಯ ಮಾತು ಇಷ್ಟೇ, ನಾನು ಮಂಗಳೂರಿನ ಮತ್ತು ಕರಾವಳಿ ಭಾಗದ ಜನತೆಯನ್ನು ಅಭಿನಂದಿಸ್ತೇನೆ. ನಾವು ಏನೋ ಒಂದು ನಮ್ಮ ಮನಸ್ಸಿನ ವೇದನೆಯನ್ನು ನಾವು ನಿಮ್ಮ ಮುಂದೆ ಇಟ್ಟಿದ್ದೇವೆ, ನೀವು ಸ್ವಯಂ ಪ್ರೇರಿತರಾಗಿ ಹರತಾಳ ಆಚರಿಸಿ ಅಂತ ಹೇಳಿದ್ದೇವೆ. ಅದಕ್ಕೆ ಮನಪೂರ್ವಕವಾಗಿ ಜಾತಿ ಧರ್ಮ ಪಂಥ ಪಂಗಡ ಮರೆತು ಇವತ್ತು ಒಂದಾಗಿ ಇದು ಮಾಡಿದ್ದೀರಿ. ಆಮೇಲೆ ಇಂಥದ್ದಲ್ಲಾಗುವಾಗ ಸಣ್ಣ ಪುಟ್ಟ ಅಹಿತಕರ ಘಟನೆಗಳು ನಡೆದಿದೆ. ಇಷ್ಟೊಂದು ದೊಡ್ಡ ಹರತಾಳದಲ್ಲಿ ಆ ಸಣ್ಣ ಪುಟ್ಟ ಅಹಿತಕರ ಘಟನೆಗಳನ್ನು ನೋಡಿದಾಗ ಅದೇನು ದೊಡ್ಡ ಅಹಿತಕರ ಘಟನೆಗಳಲ್ಲ. ಆದರೆ ಇವತ್ತು ಕರಾವಳಿ ಭಾಗದ ಈ ಬಂದಿನಿಂದಾಗಿ ಇಡೀ ದೇಶಕ್ಕೆ ಒಂದು ಸಂದೇಶಗಳನ್ನು ಕೊಟ್ಟಿದ್ದಾರೆ. ಏನಂತ ಹೇಳಿದರೆ, ಈ ರೀತಿಯ ಕೆಲಸಗಳನ್ನು ಮಾಡಿ ಒಂದು ಸೌಹಾರ್ದತೆ ಮಾತುಗಳನ್ನು ಆಡುವುದಾದರೆ ಕರಾವಳಿ ಭಾಗದ ಜನ ಖಂಡಿತವಾಗಿ ಇದಕ್ಕೆ ದಿಟ್ಟ ಉತ್ತರ ಕೊಡ್ತಾ ಇದ್ದಾರೆ ಅಂತೇಳಿ. ಆಮೇಲೆ ಕರಾವಳಿಯ ಬಂದಿನ ಮಧ್ಯದಲ್ಲಿ ಬಂದು ಇವರಿಗೆ ಸ್ವಾಗತ ಸಿಕ್ಕಿದ್ದನ್ನು, ಇವರು ಅಭೂತಪೂರ್ವವಾದ ಸ್ವಾಗತ ಅಂತ ಹೇಳಿದರೆ, ತಮ್ಮ ಬೆನ್ನನ್ನು ತಾವು ತಟ್ಟಿಕೊಂಡ್ರೆ ಇದು ಖಂಡಿತವಾಗಿಯೂ ಸರಿಯಲ್ಲ. ಎಲ್ಲೋ ಕೇರಳದಿಂದ ತಂದು ಬೋಗಿಗಳಲ್ಲಿ ತುಂಬಿಸಿ ಅವರ ಜನರನ್ನು ತುಂಬಿಸಿ ಇಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿದೆ ಅನ್ನತಕ್ಕಂಥದ್ದು ಮಾತಲ್ಲ. ಇನ್ನು ಎಲ್ಲ ವಿಚಾರಗಳು ಮಾಧ್ಯಮಗಳು ಬಂದಿದೆ, ನಾಳೆಯೂ ಬರ್ತಾ ಇದೆ, ಅಲ್ಲಿ ಏನೆಲ್ಲ ಆಗಿದೆ ಅನ್ನತಕ್ಕಂಥದ್ದು. ಇಲ್ಲಿ ಬಂದ ನಂತರ ಯು ಟಿ ಖಾದರ್ ಅವರು ಹೇಳಿದ ಮಾತಿಗೆ ಬೇಷರತ್ತು ಕ್ಷಮೆಯನ್ನು ಯಾಚಿಸಬೇಕು. ಯಾಕೆಂತ ಹೇಳಿದರೆ, ಅವರು ಯಾರ ವಿಚಾರಗಳನ್ನು ಹೇಳಿದರೂ ಕೂಡ ಅದು ಕರಾವಳಿ ಭಾಗದ ಜನರಿಗೆ ಹೇಳಿದ ಹೇಳಿಕೆ ಅನ್ನತಕ್ಕಂಥ ನೆನಪಿಟ್ಟಬೇಕು. ಗೌರವತ ಸ್ಥಾನದಲ್ಲಿದ್ದಂಥ ಅವರ ಹಿರಿಯ ಸ್ಥಾನದಲ್ಲಿದ್ದಂಥ ವ್ಯಕ್ತಿಗಳಿಗೆ ಹೇಳಿರತಕ್ಕಂಥ ಮಾತು, ಚಪ್ಪಲಿ ಅನ್ನತಕ್ಕಂಥ ಶಬ್ದಗಳನ್ನು ಅವರು ಉಪಯೋಗಿಸೋದು ಅನಾಗರಿಕತೆ, ಅವರಿಗೆ ಅದು ಶ್ರೇಯ ತರತಕ್ಕಂಥ ವಿಚಾರಗಳಲ್ಲ. ಇದರ ಉತ್ತರ ಮುಂದಿನ ದಿನಗಳಲ್ಲಂತೂ ಖಂಡಿತ ಸಿಗುತ್ತೆ. ಆದರೆ ಜನ ಮತ್ತೆ ಆಕ್ರೋಶರಾಗಿ ಇನ್ನೇನು ಆಗುವುದಕ್ಕಿಂತ ಮೊದಲು ಸ್ವಯಂ ಪ್ರೇರಿತರವಾಗಿ ತಮ್ಮ ಹೇಳಿಕೆಗಳಿಗೆ ತಾವು ಕ್ಷಮೆಯನ್ನು ಕೇಳಬೇಕಂತೇಳಿ ಈ ಸಂದರ್ಭದಲ್ಲಿ ನಾನು ಖಂಡಿತವಾಗಿ ನಾನು ಜನತೆಯನ್ನು ನಾನು ಆಗ್ರಹಿಸ್ತೇನೆ. ಪೊಲೀಸ್ ಇಲಾಖೆ ಮತ್ತು ಜಿಲ್ಲಾಡಳಿತ ನಮಗೆ ಏನಾದರೂ ಆಚೋತರ ಆಗಿದ್ರೆ ಅದಕ್ಕೆ ಒಂದು ಸಹಕಾರಗಳನ್ನು ಕೂಡ ಕೊಡಬೇಕು. ಏನೋ ಇದು ಒಳ್ಳೆ ಕಾರ್ಯಕ್ರಮಕ್ಕೆ ಮಾಡಿದ್ದೇವೆ ಅನ್ನತಕ್ಕಂಥದ್ದನ್ನು ಕೂಡ ಇಲಾಖೆ ಕೂಡ ಇದನ್ನು ಪರಿಗಣಿಸಬೇಕು ಅನ್ನತಕ್ಕಂಥ ಒಂದು ಗೌರವವನ್ನು ಸಲ್ಲಿಸಿ ಕೂಡ ನಾನು ಈ ಮಾತನ್ನು ಹೇಳಿಕೆ ಇಚ್ಛಪಡ್ತೇನೆ. ಎಸ್ ತಮ್ಗಿಬ್ಬರಿಗೂ ಕೂಡ ಕಾರ್ಯಕ್ರಮಕ್ಕೆ ಬಂದಕ್ಕೆ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಒಟ್ಟಾರೆ ಆಗಿ ವೀಕ್ಷಕರ ಇವತ್ತು ಮಂಗಳೂರು ಉಡುಪಿಯಾದ್ಯಂತ ಬಹಳ ಚರ್ಚೆಗೆ ಗ್ರಾಸವಾಗಿರ್ತಕ್ಕಂತಹ ವಿಚಾರ ಪಿಣರಾಯಿ ಅವರ ಆಗಮನ, ಇತರ ನಡುವೆ ಯು ಟಿ ಖಾದರ್ ಅವರು ನೀಡಿರ್ತಕ್ಕಂಥ ಹೇಳಿಕೆ, ಹೋರಾಟಗಾರರಿಗೆ ಚಪ್ಪಲಿಯಿಂದ ಹೊಡಿಬೇಕು ಎಷ್ಟರ ಮಾಟಿಗೆ ಸರಿ ಈ ಒಂದು ಹೇಳಿಕೆ, ಈ ವಿಚಾರದ ಕುರಿತಾಗಿ ಕೂಡ ಚರ್ಚೆಯನ್ನು ಮಾಡಬೇಕಾಗಿದೆ. ನಾಳೆ ಇದೇ ಹೊತ್ತಿಗೆ ಇನ್ನಷ್ಟು ಹಾಟ್ ಇಶ್ಯೂ ಒಂದಿಗೆ ತಿರುಗುಬಾಣ ಕಾರ್ಯಕ್ರಮ ನಿಮ್ಮ ಎದುರಿಗೆ ಪ್ರಸಾರವಾಗ್ತದೆ. ಅಂಟಿಲ್ ದೆನ್ ಕೀಪ್ ವಾಚಿಂಗ್ ಸ್ಪಂದನ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿದ್ದಾಸ್ ದಿ ಅಲ್ಟಿಮೇಟ್ ಹೋಮ್ ಶಾಪಿಂಗ್, ಜಿಎಲ್ ಟ್ರೇಡ್ ಸೆಂಟರ್ ಪುತ್ತೂರ್, ಸಿಟಿ ಆರ್ಕೆಟ್ ಬೆಂದೂರ್ವೆಲ್ ಮ್ಯಾಂಗ್ಲೋರ್ ಅಂಡ್ ಹಿಮಾಲಯ ಪ್ರೆಸ್ಟೀಜ್ ಉಡುಪಿ ಮಣಿಪಾಲ್ ಮೇನ್ ರೋಡ್ ಉಡುಪಿ.